ನಮಸ್ತೆ ಸ್ನೇಹಿತರೆ, ಎಲೆಕ್ಟ್ರಿಕಲ್ ಗೆಳೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತ್ರೀ ಫೇಸ್ ಸಬ್ಮರ್ಸಿಬಲ್ ಮೋಟಾರ್ನ DOL ಸ್ಟಾರ್ಟರ್ನ ಪವರ್ ವೈರಿಂಗ್ ಮತ್ತೆ ಕಂಟ್ರೋಲ್ ವೈರಿಂಗ್ ಹೇಗಿರುತ್ತೆ, ಆ ಸ್ಟಾರ್ಟರ್ನಲ್ಲಿ ಏನೇನೆಲ್ಲ ವಸ್ತುಗಳಿರುತ್ತೆ, ಅವುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದೇ ರೀತಿ ಎಲೆಕ್ಟ್ರಿಕಲ್ ಗೆ ಸಂಬಂಧಿಸಿದ ನಾಲೆಡ್ಜ್ ಅನ್ನ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಸ್ಟಾರ್ಟರ್ನ ಒಳಗಡೆ ಏನೆಲ್ಲ ವಸ್ತುಗಳಿರುತ್ತೆ, ಏನೆಲ್ಲ ವಸ್ತುಗಳು ಬೇಕಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಸ್ಟಾರ್ಟರ್ ನಲ್ಲಿ ನೋಡಿದಾಗ ಈ ರೀತಿ ಒಂದು BCH ಟೈಪ್ 4-pole ಕಾಂಟ್ಯಾಕ್ಟರ್ ಇರುತ್ತೆ, ಒಂದು ಥರ್ಮಲ್ ಓವರ್ ಲೋಡ್ ರಿಲೇ ಇರುತ್ತೆ, M2 ರಿಲೇ, ಇನ್ನೊಂದು ಆಟೋ ಸ್ಟಾರ್ಟ್ ಯೂನಿಟ್ ಇರುತ್ತೆ, ಒಂದು ಸಿಂಗಲ್ ಫೇಸ್ ಪ್ರಿವೆಂಟರ್ ಇರುತ್ತೆ, 3 32 ampere ಫ್ಯೂಸ್ ಗಳು ಇರುತ್ತವೆ, ಒಂದು ಸ್ಟಾಪ್ ಪುಷ್ ಬಟನ್ ಇರುತ್ತೆ, ಒಂದು ಸ್ಟಾರ್ಟ್ ಪುಷ್ ಬಟನ್ ಇರುತ್ತೆ, ಒಂದು ವೋಲ್ಟೇಜ್ ಮೀಟರ್ ಇರುತ್ತೆ, ಒಂದು ಆಂಪಿಯರ್ ಮೀಟರ್ ಇರುತ್ತೆ, ಒಂದು ವೋಲ್ಟೇಜ್ ಅನ್ನ ಟೆಸ್ಟ್ ಮಾಡೋದಕ್ಕೆ ವೋಲ್ಟೇಜ್ ಬಟನ್ ಇರುತ್ತೆ, ಮತ್ತೆ 3 RYB ಇಂಡಿಕೇಟರ್ ಗಳು ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಸ್ಟಾರ್ಟರ್ ನ ಒಳಗಡೆ ಏನೆಲ್ಲ ಇರುತ್ತೆ ಅನ್ನೋದಾಗಿತ್ತು. ಸ್ನೇಹಿತರೆ, ಇವುಗಳ ವರ್ಕಿಂಗ್ ಅನ್ನ ನಾವು ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 3 32 ampere ಫ್ಯೂಸ್ಗಳು. ಫ್ಯೂಸ್ಗಳನ್ನ ಏನಕ್ಕೆ ಬಳಸಲಾಗುತ್ತೆ ಅಂತಂದ್ರೆ, ನಮ್ಮ ಮೋಟರ್ ಅಥವಾ ಸ್ಟಾರ್ಟರ್ಗೆ ಓವರ್ಲೋಡ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಇಂದ ಪ್ರೊಡಕ್ಷನ್ ಗೋಸ್ಕರ ಫ್ಯೂಸ್ ಗಳನ್ನ ಬಳಸಲಾಗುತ್ತೆ. ಇದು ಹೇಗೆ ಪ್ರೊಡಕ್ಷನ್ ಕೊಡುತ್ತೆ ಅಂತಂದ್ರೆ, ನಮ್ಮ ಮೋಟರ್ ಅಥವಾ ಸ್ಟಾರ್ಟರ್ ನಲ್ಲಿ ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಕಂಡೀಷನ್ ಕ್ರಿಯೇಟ್ ಆದಾಗ ಈ ಫ್ಯೂಸ್ ನಲ್ಲಿ ಒಂದು ತಂತಿಯ ಸಣ್ಣ ಎಳೆಯನಾಗಿರ್ತೀವಿ, ಆ ಎಳೆಯನಾಗುತ್ತೆ, ಬ್ರೇಕ್ ಆಗುತ್ತೆ, ಅದರಿಂದ ಮುಂದೆ ಹೋಗೋ ಫೇಸ್ ಸಪ್ಲೈ ನಿಂತೋಗುತ್ತೆ, ಅದರಿಂದ ನಮ್ಮ ಮೋಟರ್ ಮತ್ತೆ ಸ್ಟಾರ್ಟರ್ ಸೇಫ್ ಆಗಿರುತ್ತೆ. ಈ ರೀತಿ ಫ್ಯೂಸ್ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ವೋಲ್ಟೇಜ್ ಮೀಟರ್. ವೋಲ್ಟೇಜ್ ಮೀಟರ್ ಅನ್ನು ಏನಕ್ಕೆ ಬಳಸಲಾಗುತ್ತೆ ಅಂತಂದ್ರೆ, ನಮ್ಮ ಈ 3-phase ಸ್ಟಾರ್ಟರ್ ನಲ್ಲಿ 3-phase 3 ಲೈನ್ ಸರಿಯಾಗಿ ವೋಲ್ಟೇಜ್ ಬರ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ವೋಲ್ಟೇಜ್ ಮೀಟರ್ ಅನ್ನ ಬಳಸಲಾಗುತ್ತೆ. ವೋಲ್ಟೇಜ್ ಮೀಟರ್ ನ ಕನೆಕ್ಷನ್ಸ್ ಅನ್ನ ನೋಡೋದಾದ್ರೆ, ವೋಲ್ಟೇಜ್ ಮೀಟರ್ ನಲ್ಲಿ ನೋಡಿದಾಗ ಹಿಂದ್ಗಡೆ 2 terminals ಇರುತ್ತೆ. ಆ 2 terminals ಗೆ ನಾವು ಎಲೆಕ್ಟ್ರಿಕಲ್ ಸಪ್ಲೈ ಅನ್ನ ಕೊಟ್ಟಾಗ ಆ 2 ಲೈನ್ ನಡುವೆ ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅನ್ನೋದು ಈ ವೋಲ್ಟೇಜ್ ಮೀಟರ್ ನಲ್ಲಿ ಶೋ ಆಗುತ್ತೆ. ಈ ರೀತಿ ವೋಲ್ಟೇಜ್ ರೀಡಿಂಗ್ ಅನ್ನ ನಾವು ಈ ರೀತಿ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ತಿಳ್ಕೊಳ್ತೀವಿ. ಇದನ್ನ ವೋಲ್ಟೇಜ್ ಬಟನ್ ಅಂತ ಕರೀತಾರೆ. ಈ ವೋಲ್ಟೇಜ್ ಬಟನ್ ನಲ್ಲಿ ನೋಡಿದಾಗ 3 terminals ಇರುತ್ತೆ. ಈ ಕಡೆದು RY terminal ಆಗಿರುತ್ತೆ, ಈ ಕಡೆದು YB terminal ಆಗಿರುತ್ತೆ, ಮಧ್ಯದಲ್ಲಿ ಇರೋದು ಕಾಮನ್ ಟರ್ಮಿನಲ್ ಆಗಿರುತ್ತೆ. ನಾವು ಈ ವೋಲ್ಟೇಜ್ ಬಟನ್ RY ಕಡೆ ಪ್ರೆಸ್ ಮಾಡಿದಾಗ RY ಮತ್ತೆ ಕಾಮನ್ ಟರ್ಮಿನಲ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ, ಅಥವಾ ನಾವು ಇದನ್ನ YB ಕಡೆ ಪ್ರೆಸ್ ಮಾಡಿದಾಗ YB terminal ಮತ್ತೆ ಕಾಮನ್ ಟರ್ಮಿನಲ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಈ ರೀತಿ ಇದು ಕೆಲಸ ಮಾಡುತ್ತೆ. ಇನ್ನು ನೆಕ್ಸ್ಟ್ ಆಂಪಿಯರ್ ಮೀಟರ್. ಆಂಪಿಯರ್ ಮೀಟರ್ ಅನ್ನ ಏನಕ್ಕೆ ಬಳಸಲಾಗುತ್ತೆ ಅಂತಂದ್ರೆ, ನಮ್ಮ ಮೋಟರ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಎಷ್ಟು ಆಂಪಿಯರ್ ಕರೆಂಟ್ ಅನ್ನ ತಗೊಳ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಆಂಪಿಯರ್ ಮೀಟರ್ ಅನ್ನ ಬಳಸಲಾಗುತ್ತೆ. ಇದರಿಂದ ಫಾಲ್ಟ್ ಅನ್ನೋದು ಬೇಗ ಡಿಟೆಕ್ಟ್ ಆಗುತ್ತೆ. ಅಂದ್ರೆ ನಮ್ಮ ಮೋಟರ್ ಏನಾದ್ರೂ ಹೆಚ್ಚಿನ ಪ್ರಮಾಣದ ಕರೆಂಟ್ ಅನ್ನ ತಗೊಳ್ತಾ ಇದ್ರೆ ನಮ್ಮ ಮೋಟರ್ ಅಥವಾ ಸ್ಟಾರ್ಟರ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಅನ್ನೋದನ್ನ ತಿಳ್ಕೊಂಡು ಟ್ರಬಲ್ ಶೂಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ಈ ಆಂಪಿಯರ್ ಮೀಟರ್ ನ ಕನೆಕ್ಷನ್ ಅನ್ನ ನೋಡೋದಾದ್ರೆ, ಇದರಲ್ಲಿ ಹಿಂದ್ಗಡೆ ನೋಡಿದಾಗ 2 terminals ಇರುತ್ತೆ. ಈ ಆಂಪಿಯರ್ ಮೀಟರ್ ಅನ್ನ ಯಾವಾಗ್ಲೂ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಅಂದ್ರೆ RYB 3-phase ಸಪ್ಲೈ ಮೋಟರ್ ಹೋಗ್ತಾ ಇರತ್ತಲ್ಲ, ಆ 3-phase ಸಪ್ಲೈ ಅಲ್ಲಿ ಯಾವ್ದಾದ್ರೂ ಒಂದು ಲೈನ್ ಈ ಆಂಪಿಯರ್ ಮೀಟರ್ ನ ಮೂಲಕ ಹಾದು ಹೋಗ್ಬೇಕಾಗತ್ತೆ ಮೋಟರ್ಗೆ. ಈ ರೀತಿ ಇದರ ಕನೆಕ್ಷನ್ ಇರುತ್ತೆ. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಕಾಂಟ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕಾಂಟ್ಯಾಕ್ಟರ್ ಅನ್ನ ಏನಕ್ಕೆ ಬಳಸಲಾಗತ್ತೆ ಅಂತಂದ್ರೆ, ಬರೋ RYB 3-phase ಸಪ್ಲೈ ಇರತ್ತಲ್ಲ, ಆ 3-phase ಸಪ್ಲೈ ಅನ್ನ ಮೋಟರ್ಗೆ ಸ್ವಿಚಿಂಗ್ ಮಾಡಿ ಕೊಡೋದಕ್ಕೆ ಕಾಂಟ್ಯಾಕ್ಟರ್ ಅನ್ನ ಬಳಸಲಾಗುತ್ತೆ. ಅಂದ್ರೆ ಕಾಂಟ್ಯಾಕ್ಟರ್ ಅನ್ನೋದು ಒಂದ್ ರೀತಿ ಸ್ವಿಚ್ ಆಗಿರುತ್ತೆ. ಈ ಸ್ವಿಚ್ ಅನ್ನ ನಾವು ಆನ್ ಮಾಡಿದಾಗ ಇದರ ಇನ್ಪುಟ್ ಟರ್ಮಿನಲ್ಸ್ ಗೆ ಕೊಟ್ಟಿದ್ದ ಫೇಸ್ ಸಪ್ಲೈ ಇದರ ಔಟ್ಪುಟ್ ಟರ್ಮಿನಲ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಸ್ನೇಹಿತರೆ, ಇನ್ನು ಈ ಕಾಂಟ್ಯಾಕ್ಟರ್ ನ ಟರ್ಮಿನಲ್ಸ್ ಗಳ ಬಗ್ಗೆ ನೋಡೋದಾದ್ರೆ, ಈ ಕಾಂಟ್ಯಾಕ್ಟರ್ ನ ಮೇಲಿರೋ L1, L2, L3 ಮತ್ತೆ ಈ NO ಟರ್ಮಿನಲ್ ಇದರ ಇನ್ಪುಟ್ ಟರ್ಮಿನಲ್ಸ್ ಆಗಿರುತ್ತೆ, ಮತ್ತೆ ಈ ಕಾಂಟ್ಯಾಕ್ಟರ್ ನ ಕೆಳಗಿರೋ T1, T2, T3 ಮತ್ತೆ NO ಟರ್ಮಿನಲ್ ಇದರ ಔಟ್ಪುಟ್ ಟರ್ಮಿನಲ್ಸ್ ಆಗಿರುತ್ತೆ, ಮತ್ತೆ ಇಲ್ಲಿ A1 ಮತ್ತೆ A2 terminals ಅಂತ ಇದಾವಲ್ಲ, ಇದು ಈ ಕಾಂಟ್ಯಾಕ್ಟರ್ ನ ಕಾಯಿಲ್ ನ ಟರ್ಮಿನಲ್ ಆಗಿರುತ್ತೆ. ಸ್ನೇಹಿತರೆ, ನಾವು ಕಾಂಟ್ಯಾಕ್ಟರ್ ಅನ್ನ ಆನ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಆ ಕಾಂಟ್ಯಾಕ್ಟರ್ ನ ಕಾಯಿಲ್ ನ A1 ಮತ್ತೆ A2 terminal ಗಳಿಗೆ ನಾವು ಎಲೆಕ್ಟ್ರಿಕಲ್ ಸಪ್ಲೈ ಅನ್ನ ಕೊಡಬೇಕಾಗುತ್ತೆ. ಯಾವ ರೀತಿ ಎಲೆಕ್ಟ್ರಿಕಲ್ ಸಪ್ಲೈ ಅನ್ನ ಕೊಡಬೇಕು, ಯಾವ ರೀತಿ ವೋಲ್ಟೇಜ್ ಅನ್ನ ಕೊಡಬೇಕು ಅನ್ನೋದನ್ನ ಆ ಕಾಂಟ್ಯಾಕ್ಟರ್ ನ ಕಾಯಿಲ್ ನಲ್ಲೇ ಮೆನ್ಷನ್ ಮಾಡಿರ್ತಾರೆ. ಉದಾಹರಣೆಗೆ ನೀವು ತಗೊಂಡಿರೋ ಕಾಂಟ್ಯಾಕ್ಟರ್ ನ ಕಾಯಿಲ್ ನಲ್ಲಿ 180 ರಿಂದ 240 ವೋಲ್ಟೇಜ್ ಅಂತ ಮೆನ್ಷನ್ ಮಾಡಿದ್ರೆ, ಅಲ್ಲಿ ನೀವು ಕಾಂಟ್ಯಾಕ್ಟರ್ ನ ಕಾಯಿಲ್ ನ A1 ಗೆ ಒಂದು ಫೇಸ್ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ, A2 ಗೆ ಒಂದು ನ್ಯೂಟ್ರಲ್ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ನೀವು ತಗೊಂಡಿರೋ ಕಾಂಟ್ಯಾಕ್ಟರ್ ನ ಕಾಯಿಲ್ ನಲ್ಲಿ ಏನಾದ್ರೂ 380 ರಿಂದ 415 ವೋಲ್ಟೇಜ್ ಅಂತ ಮೆನ್ಷನ್ ಮಾಡಿದ್ರೆ, ಅಲ್ಲಿ ನೀವು ಕಾಂಟ್ಯಾಕ್ಟರ್ ನ ಕಾಯಿಲ್ ನ A1 ಗೆ ಒಂದು ಫೇಸ್ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ, A2 ಗೆ ಒಂದು ಫೇಸ್ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಕನೆಕ್ಷನ್ ಅನ್ನ ಮಾಡಿದಾಗ ಆ ಕಾಂಟ್ಯಾಕ್ಟರ್ ಅನ್ನೋದು ಆನ್ ಆಗುತ್ತೆ. ಆ ಕಾಂಟ್ಯಾಕ್ಟರ್ ಆನ್ ಆಗೋದ್ರಿಂದ ಏನಾಗುತ್ತೆ, ಅದರ ಇನ್ಪುಟ್ ಟರ್ಮಿನಲ್ಸ್ ಗೆ ಕೊಟ್ಟಿದ್ದ ಫೇಸ್ ಸಪ್ಲೈ ಇದರ ಔಟ್ಪುಟ್ ಟರ್ಮಿನಲ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಈ ರೀತಿ ಕಾಂಟ್ಯಾಕ್ಟರ್ ವರ್ಕ್ ಆಗುತ್ತೆ. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಓವರ್ಲೋಡ್ ರಿಲೇ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಓವರ್ಲೋಡ್ ರಿಲೇ ಅನ್ನ ಏನಕ್ಕೆ ಬಳಸಲಾಗುತ್ತೆ ಅಂತಂದ್ರೆ, ನಮ್ಮ ಮೋಟರ್ಗೆ ಓವರ್ಲೋಡ್ ಮತ್ತೆ ಫೇಸ್ ಫೇಲ್ಯೂರ್ ಇಂದ ಪ್ರೊಟೆಕ್ಷನ್ ಗೋಸ್ಕರ ಓವರ್ಲೋಡ್ ರಿಲೇ ಅನ್ನ ಬಳಸಲಾಗುತ್ತೆ. ಅಂದ್ರೆ ನಮ್ಮ ಮೋಟರ್ ಏನಾದ್ರೂ ಪ್ರಾಬ್ಲಮ್ ಆಗಿ ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಹೆಚ್ಚಿನ ಆಂಪಿಯರ್ ಕರೆಂಟ್ ಅನ್ನು ತಗೊಳ್ತಾ ಇದ್ರೆ, ಆಗ ಈ ಓವರ್ಲೋಡ್ ರಿಲೇ ಟ್ರಿಪ್ ಆಗಿ ನಮ್ಮ ಮೋಟರ್ಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಅದಕ್ಕೋಸ್ಕರ ಈ ರಿಲೇ ಅನ್ನ ಬಳಸಲಾಗುತ್ತೆ. ಇನ್ನು ಈ ಓವರ್ಲೋಡ್ ರಿಲೇಯ ಟರ್ಮಿನಲ್ಸ್ ಗಳ ಬಗ್ಗೆ
ಮತ್ತೆ ಈ ರಿಲೇಯಲ್ಲಿ ಈ ರೀತಿ ಮೂರು ಟರ್ಮಿನಲ್ಸ್ ಇದಾವಲ್ಲ, ಇದು ಈ ರಿಲೇಯ T1, T2, T3 ಔಟ್ಪುಟ್ ಪವರ್ ಟರ್ಮಿನಲ್ಸ್ ಆಗಿರುತ್ತೆ. ಸ್ನೇಹಿತರೆ ಇದಲ್ದೆ ರಿಲೇಯಲ್ಲಿ ನೋಡಿದಾಗ 94, 95, 96, 97, 98 ಅಂತ ಟರ್ಮಿನಲ್ಸ್ ಗಳಿರುತ್ತೆ. ಇವು ಈ ಓವರ್ಲೋಡ್ ರಿಲೇಯ ಕಂಟ್ರೋಲ್ ಟರ್ಮಿನಲ್ಸ್ ಆಗಿರುತ್ತೆ. ಸ್ನೇಹಿತರೆ ಇಲ್ಲಿ 95 ಮತ್ತೆ 96 ನಂಬರ್ ಟರ್ಮಿನಲ್ ಇದಾವಲ್ಲ, ಇವು ಈ ರಿಲೇಯ NC ಟರ್ಮಿನಲ್ ಗಳಾಗಿರುತ್ತೆ. ಅಂದ್ರೆ ಓವರ್ಲೋಡ್ ರಿಲೇ ಟ್ರಿಪ್ ಆಗಿಲ್ದೆ ಇರೋ ಕಂಡೀಷನ್ ಅಲ್ಲಿ ಈ 95 ಮತ್ತೆ 96 ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಯಾವಾಗ ಓವರ್ಲೋಡ್ ರಿಲೇ ಟ್ರಿಪ್ ಆಗೋಗುತ್ತೆ ಆಗ 95 ಮತ್ತೆ 96 ನ ಕಂಟಿನ್ಯೂಟಿ ಕಟ್ ಆಗೋಗುತ್ತೆ. ಸ್ನೇಹಿತರೆ ಇನ್ನು ನೆಕ್ಸ್ಟ್ 97 ಮತ್ತೆ 98. ಸ್ನೇಹಿತರೆ 97 ಮತ್ತೆ 98 ಟರ್ಮಿನಲ್ ಗಳು NO ಟರ್ಮಿನಲ್ ಆಗಿರುತ್ತೆ. ಇವು NC ಉಲ್ಟ ಕೆಲಸ ಮಾಡುತ್ತೆ. ಅಂದ್ರೆ ಓವರ್ಲೋಡ್ ರಿಲೇ ಟ್ರಿಪ್ ಆಗಿಲ್ದೇ ಇದ್ದಾಗ ಈ 97 ಮತ್ತೆ 98 ಒಂದಕ್ಕೊಂದು ಕನೆಕ್ಟ್ ಆಗಿರೋದಿಲ್ಲ. ಯಾವಾಗ ಓವರ್ಲೋಡ್ ರಿಲೇ ಟ್ರಿಪ್ ಆಗೋಗುತ್ತೆ ಆಗ 97 ಮತ್ತೆ 98 ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಈ ರೀತಿಯು ಕೆಲಸ ಮಾಡುತ್ತೆ. ಸ್ನೇಹಿತರೆ ಇದಲ್ದೆ ಇಲ್ಲಿ 94 ನಂಬರ್ ಟರ್ಮಿನಲ್ ಇದೆಯಲ್ಲ, ಇದು ಕೂಡ ಒಂದು NO ಟರ್ಮಿನಲ್ ಆಗಿರುತ್ತೆ. ಇದು ಯಾವಾಗ ಕೆಲಸ ಮಾಡುತ್ತೆ ಅಂತಂದ್ರೆ, ನಾವು ಯಾವಾಗ ಈ ರಿಲೇಯಲ್ಲಿರೋ ಈ ಗ್ರೀನ್ ಬಟನ್ ಅನ್ನ ಪ್ರೆಸ್ ಮಾಡ್ತೀವಿ ಆಗ ಈ 94 ನಂಬರ್ ಟರ್ಮಿನಲ್ ಈ 95 ಜೊತೆ ಕನೆಕ್ಟ್ ಆಗುತ್ತೆ. ಅಂದ್ರೆ ಏನೋ ಆಗಿರೋದು NC ಆಗುತ್ತೆ. ನಾವು ಯಾವಾಗ ಈ ರಿಲೇಯ ಗ್ರೀನ್ ಬಟನ್ ಅನ್ನ ಬಿಡ್ತೀವಿ ಆವಾಗ ಮತ್ತೆ ಇದು ಏನೋ ಆಗೋಗುತ್ತೆ. ಈ ರೀತಿ ಇದು ಕೆಲಸ ಮಾಡುತ್ತೆ. ರಿಲೇಯಲ್ಲಿ ನೋಡಿದಾಗ ಈ ರೀತಿ ಒಂದು ರೆಡ್ ಕಲರ್ ಬಟನ್ ಇರುತ್ತೆ. ಈ ರೆಡ್ ಕಲರ್ ಬಟನ್ ರಿಲೇಯನ್ನ ಆಫ್ ಮಾಡೋ ಅಥವಾ ರಿಸೆಟ್ ಮಾಡೋ ಬಟನ್ ಆಗಿರುತ್ತೆ. ಈ ಬಟನ್ ಅನ್ನ ನಾವು ಪ್ರೆಸ್ ಮಾಡಿದಾಗ ರಿಲೇ ಆಫ್ ಆಗುತ್ತೆ ಅಥವಾ ರಿಸೆಟ್ ಆಗುತ್ತೆ. ಈ ರಿಲೇಯ ಕೆಳಗಡೆ ನೋಡಿದಾಗ ಒಂದು ಟ್ರಿಪ್ಪಿಂಗ್ ನಾಬ್ ಇರುತ್ತೆ. ಈ ನಾಬ್ ಅನ್ನ ನಾವು ಹಿಂದೆ ಟ್ರಿಪ್ಪಿಂಗ್ ಕಂಡೀಷನ್ಗೆ ಇಟ್ಟಿದ್ದಾಗ ಈ ರಿಲೇ ಟ್ರಿಪ್ ಆಗಿರೋ ರೀತಿ ಬಿಹೇವ್ ಮಾಡುತ್ತೆ. ಇದನ್ನ ನಾವು ಈ ರೆಡ್ ಕಲರ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ರಿಸೆಟ್ ಮಾಡ್ಕೋಬಹುದು. ರಿಲೇ ಆಟೋಮೆಟಿಕ್ ಆಗಿ ರಿಸೆಟ್ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ರಿಲೇಯಲ್ಲಿ ಒಂದು ಬಟನ್ ಇರುತ್ತೆ. ಆ ಬಟನ್ ಅನ್ನ ನಾವು ಆಟೋಗೆ ಇಟ್ಟರೆ ಆಟೋಮೆಟಿಕ್ ಆಗಿ ರಿಲೇ ಅದಾಗಿದ್ದ ಅದೇ ರಿಸೆಟ್ ಆಗುತ್ತೆ. ನಾವು ಅದನ್ನ ಮ್ಯಾನುವಲ್ ಅಲ್ಲಿ ಏನಾದ್ರೂ ಇಟ್ಬಿಟ್ರೆ ನಾವೇ ಹೋಗಿ ರಿಲೇಯನ್ನ ರಿಸೆಟ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ ಇದಲ್ದೆ ರಿಲೇಯಲ್ಲಿ ನೋಡಿದಾಗ ಈ ರೀತಿ ಒಂದು ರೋಟೇಟಿಂಗ್ ನಾಬ್ ಇರುತ್ತೆ. ಈ ನಾಬ್ನ ಮೂಲಕ ನಾವು ಕರೆಂಟ್ ರೇಟಿಂಗ್ ಅನ್ನ ಸೆಟ್ ಮಾಡಬಹುದು. ಅಂದ್ರೆ ಮೋಟಾರ್ ಎಷ್ಟು ಕರೆಂಟ್ ಅನ್ನ ತಗೊಂಡಾಗ ರಿಲೇ ಟ್ರಿಪ್ ಆಗಬೇಕು ಅನ್ನೋದನ್ನ ಸೆಟ್ ಮಾಡ್ಕೋಬಹುದು. ಸ್ನೇಹಿತರೆ ಈ ರೀತಿ ರಿಲೇ ಕೆಲಸ ಮಾಡುತ್ತೆ. ಸ್ನೇಹಿತರೆ ಇನ್ನು ನೆಕ್ಸ್ಟ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ ಸಿಂಗಲ್ ಫೇಸ್ ಪ್ರಿವೆಂಟರ್ ಅನ್ನ ಏನಕ್ಕೆ ಬಳಸಲಾಗುತ್ತೆ ಅಂತಂದ್ರೆ, ನಮ್ಮ ಮೋಟರ್ಗೆ ಫೇಸ್ ಫೇಲ್ಯೂರ್ ಇಂದ ಅಂತಂದ್ರೆ ಸಿಂಗಲ್ ಫೇಸಿಂಗ್ ಕಂಡೀಷನ್ ಇಂದ ಪ್ರೊಟೆಕ್ಷನ್ ಗೋಸ್ಕರ ಸಿಂಗಲ್ ಫೇಸ್ ಪ್ರಿವೆಂಟರ್ ಅನ್ನ ಬಳಸಲಾಗುತ್ತೆ. ಅಂತಂದ್ರೆ 3-phase ಮೋಟರ್ಗಳಿರುತ್ತವಲ್ಲ ಸ್ನೇಹಿತರೆ, ಆ 3-phase ಮೋಟರ್ಗಳು 3-phase ಇದ್ದಾಗ ಮಾತ್ರ ರನ್ ಆಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅವು 2-phase ಅಲ್ಲಿ ರನ್ ಆಗಬಾರ್ದು. ಅಕಸ್ಮಾತ್ ಬರೋ RYB 3-phase ಸಪ್ಲೈಯಲ್ಲಿ ಒಂದು ಫೇಸ್ ಮಿಸ್ ಆಗಿ ಮೋಟರ್ಗೆ ಏನಾದರೂ 2-phase ಮಾತ್ರ ಸಿಕ್ತು ಅಂತ ಅನ್ಕೊಳ್ಳೋಣ, ಹಾಗೇನಾಗುತ್ತೆ ಮೋಟರ್ 2-phase ಅಲ್ಲೇ ರನ್ ಆಗಿಬಿಡುತ್ತೆ. 2-phase ಅಲ್ಲಿ ಏನಾದರೂ ಮೋಟರ್ ರನ್ ಆದರೆ ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಕರೆಂಟ್ ಅನ್ನ ಆಗ ಮೋಟರ್ ತಗೊಳ್ಳುತ್ತೆ. ಆ ರೀತಿ ಮೋಟರ್ ಏನಾದರೂ ಹೆಚ್ಚಿನ ಪ್ರಮಾಣದ ಕರೆಂಟ್ ಅನ್ನ ತಗೊಂಡ್ರೆ ಆ ಮೋಟರ್ನಲ್ಲಿರೋ ವೈಂಡಿಂಗ್ ಎಲ್ಲ ಹೀಟ್ ಆಗಿ ಮೋಟರ್ ಸುಟ್ಟೋಗುತ್ತೆ. ಇದನ್ನ ತಪ್ಪಿಸೋಕ್ಕೋಸ್ಕರ ಸಿಂಗಲ್ ಫೇಸ್ ಪ್ರಿವೆಂಟರ್ ಅನ್ನ ಬಳಸಲಾಗುತ್ತೆ. ಈ ಸಿಂಗಲ್ ಫೇಸ್ ಪ್ರಿವೆಂಟರ್ ಏನ್ ಮಾಡುತ್ತೆ ಅಂತಂದ್ರೆ ಮೋಟರ್ಗೆ 3-phase ಸಪ್ಲೈ ಸರಿಯಾಗಿ ಬರ್ತಾ ಇದ್ದಾಗ ಮಾತ್ರ ಮೋಟರ್ ಅನ್ನ ಆನ್ ಮಾಡಕ್ ಬಿಡುತ್ತೆ. 2-phase ಬಂದಾಗ ಮೋಟರ್ ಅನ್ನ ಯಾವುದೇ ಕಾರಣಕ್ಕೂ ಆನ್ ಮಾಡೋದಕ್ಕೆ ಬಿಡೋದಿಲ್ಲ. ಇದೇ ಈ ಸಿಂಗಲ್ ಫೇಸ್ ಪ್ರಿವೆಂಟರ್ ನ ಕೆಲಸ ಆಗಿರುತ್ತೆ. ಸ್ನೇಹಿತರೆ ಇನ್ನು ಈ ಪ್ರಿವೆಂಟರ್ ನ ಟರ್ಮಿನಲ್ಸ್ ಗಳ ಬಗ್ಗೆ ನೋಡೋದಾದ್ರೆ L1, L2, L3 ಇದರ ಇನ್ಪುಟ್ ಪವರ್ ಟರ್ಮಿನಲ್ಸ್ ಆಗಿರುತ್ತೆ. M1, M2, M3 ಇದರ ಔಟ್ಪುಟ್ ಮೋಟರ್ಗೆ ಕನೆಕ್ಟ್ ಆಗೋ ಟರ್ಮಿನಲ್ಸ್ ಆಗಿರುತ್ತೆ. ಮತ್ತೆ C1 ಮತ್ತೆ C2 ಇದರ ಕಂಟ್ರೋಲ್ ಟರ್ಮಿನಲ್ಸ್ ಆಗಿರುತ್ತೆ ರಿಲೇ ಇದು. ಮತ್ತೆ D1 ಮತ್ತೆ D2 ಡ್ರೈ ರನ್ ಪ್ರಾಪ್ಸ್ ಅನ್ನ ಕನೆಕ್ಟ್ ಮಾಡಲು ಟರ್ಮಿನಲ್ಸ್ ಆಗಿರುತ್ತೆ. ಸ್ನೇಹಿತರೆ ಇದು ಕರೆಂಟ್ ಸೆನ್ಸಿಂಗ್ ಪ್ರಿವೆಂಟರ್ ಆಗಿದೆ. ಈ ಪ್ರಿವೆಂಟರ್ ನ ಒಳಗಡೆ ನೋಡಿದಾಗ 3 CTಗಳಿರುತ್ತೆ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ 3 CTಗಳು ಪ್ರಿವೆಂಟರ್ ನಲ್ಲಿ ಒಂದು ಚಿಕ್ಕ PCB ಇರುತ್ತೆ, ಆ PCBಗೆ ಕನೆಕ್ಟ್ ಆಗಿರುತ್ತೆ. ಆ PCB ಅಲ್ಲಿ ನೋಡಿದಾಗ ಒಂದು ಚಿಕ್ಕ ರಿಲೇ ಇರುತ್ತೆ, ರಿಲೇಯಿಂದ 2 ವೈರ್ಗಳು ಬಂದಿರುತ್ತೆ. ಆ 2 ವೈರ್ಗಳು C1 ಮತ್ತೆ C2ಗೆ ಕನೆಕ್ಟ್ ಆಗಿರುತ್ತೆ. ಪ್ರಿವೆಂಟರ್ಗೆ ಇನ್ಪುಟ್ ಆಗಿ ಬರೋ 3-phase ಸಪ್ಲೈ ಈ 3 CTಗಳ ಮೂಲಕ ಹಾದು ಹೋಗಿ ಅದರ ಔಟ್ಪುಟ್ ಟರ್ಮಿನಲ್ಸ್ ಗೆ ಅಂದ್ರೆ ಮೋಟರ್ಗೆ ತಲುಪಬೇಕಾಗುತ್ತೆ. ಬರೋ 3-phase ಸಪ್ಲೈ ಈ 3 CTಗಳ ಮೂಲಕ ಸರಿಯಾಗಿ ಪಾಸ್ ಆದ್ರೆ ಈ 3 CTಗಳು ಇಲ್ಲಿರೋ ರಿಲೇಯನ್ನ ಸ್ವಿಚ್ ಮಾಡುತ್ತೆ. ಸ್ವಿಚ್ ಮಾಡಿದಾಗ ಏನಾಗುತ್ತೆ, C1 ಮತ್ತೆ C2 ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ, ಅಂದ್ರೆ NC ಆಗುತ್ತೆ. ಬರೋ 3-phase ಸಪ್ಲೈಯಲ್ಲಿ ಒಂದು ಸಪ್ಲೈ ಏನಾದ್ರೂ ಮಿಸ್ ಆದ್ರೆ ಈ CTಗಳು ಈ ರಿಲೇಯನ್ನ ಆಫ್ ಮಾಡಿಬಿಡುತ್ತೆ. ರಿಲೇ ಆಫ್ ಆಗೋದ್ರಿಂದ ಏನಾಗುತ್ತೆ, ಈ C1 ಮತ್ತೆ C2 ಕಾಂಟ್ಯಾಕ್ಟ್ ಕಟ್ ಆಗುತ್ತೆ, ಅಂದ್ರೆ NC ಆಗಿರೋದು ಮತ್ತೆ ಏನೋನೇ ಆಗುತ್ತೆ. ಈ ರೀತಿ ಪ್ರಿವೆಂಟರ್ ಕೆಲಸ ಮಾಡುತ್ತೆ. ಸ್ನೇಹಿತರೆ ಇನ್ನು ನೆಕ್ಸ್ಟ್ ಆಟೋ ಸ್ಟಾರ್ಟ್ ಯೂನಿಟ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ ಆಟೋ ಸ್ಟಾರ್ಟ್ ಯೂನಿಟ್ ಅನ್ನ ಏನಕ್ಕೆ ಬಳಸಲಾಗುತ್ತೆ ಅಂತಂದ್ರೆ 3-phase ಸಪ್ಲೈ ಬಂದಾಗ ಮೋಟರ್ ಅನ್ನ ಆಟೋಮೆಟಿಕ್ ಆಗಿ ಆನ್ ಮಾಡೋದಕ್ಕೆ ಆಟೋ ಸ್ಟಾರ್ಟ್ ಯೂನಿಟ್ ಅನ್ನ ಬಳಸಲಾಗುತ್ತೆ. ಅಂದ್ರೆ ಕೆಲವೊಂದ್ ಕಡೆ ಅಗ್ರಿಕಲ್ಚರ್ಗೆ ಟೈಮಿಂಗ್ಸ್ ಪ್ರಕಾರ 3-phase ಸಪ್ಲೈನ ಕೊಡಲಾಗುತ್ತೆ. ಆ 3-phase ಸಪ್ಲೈ ಬಂದ ಟೈಮಲ್ಲಿ ನಾವು ಅಲ್ಲಿ ಅವೈಲೇಬಲ್ ಇಲ್ದೇ ಇದ್ದಾಗ
ನಾವು ಮೋಟರ್ ಅನ್ನ ಆನ್ ಮಾಡೋದಿಕ್ ಆಗೋದಿಲ್ಲ. ಆಗ ನಾವು ಈ ಆಟೋ ಸ್ಟಾರ್ಟ್ ಯೂನಿಟ್ ಅನ್ನ ಬಳಸೋದ್ರ ಮೂಲಕ ಮೋಟಾರ್ ಅದಾಗಿದ್ದದೆ ತ್ರೀ ಫೇಸ್ ಸಪ್ಲೈ ಬಂದಾಗ ಆನ್ ಆಗೋ ತರ ಮಾಡಬಹುದು. ಈ ಆಟೋ ಸ್ಟಾರ್ಟ್ ಯೂನಿಟ್ ಅಲ್ಲಿ ನೋಡಿದಾಗ ಈ ರೀತಿ ಒಂದು ಸ್ವಿಚ್ ಇರುತ್ತೆ. ಇದನ್ನ ನಾವು ಆಟೋ ಮೋಡ್ ಗೆ ಇಟ್ಟಾಗ ಯಾವಾಗ ತ್ರೀ ಫೇಸ್ ಸಪ್ಲೈ ಬರುತ್ತೆ ಅದನ್ನ ಚೆಕ್ ಮಾಡಿ ಈ ಆಟೋ ಸ್ಟಾರ್ಟ್ ಯೂನಿಟ್ ಮೋಟಾರ್ ಅನ್ನ ಆನ್ ಮಾಡುತ್ತೆ. ಇದೇ ಇದರ ಕೆಲಸ ಆಗಿರುತ್ತೆ. ಇನ್ನು ಈ ಆಟೋ ಸ್ಟಾರ್ಟ್ ಯೂನಿಟ್ ನ ಟರ್ಮಿನಲ್ಸ್ ಗಳ ಬಗ್ಗೆ ನೋಡೋದಾದ್ರೆ ಇದರಲ್ಲಿ S1, S2, RY, B ಅಂತ 5 ಟರ್ಮಿನಲ್ಸ್ ಇರುತ್ತೆ. ಸ್ನೇಹಿತರೆ ಇಲ್ಲಿ RY, B ಅಂತ ಟರ್ಮಿನಲ್ಸ್ ಇದಾವಲ್ಲ, ಇವುಗಳಿಗೆ RY, B ತ್ರೀ ಫೇಸ್ ಸಪ್ಲೈ ಕನೆಕ್ಟ್ ಆಗುತ್ತೆ. ಇನ್ನು S1 ಮತ್ತೆ S2 ಟರ್ಮಿನಲ್ ಇದಾವಲ್ಲ, ಇವು ಆನ್ ಬಟನ್ ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗುತ್ತೆ. ಇದರ ಕನೆಕ್ಷನ್ ಅನ್ನ ನಾವು ಮುಂದೆ ತಿಳ್ಕೊಳ್ತಾ ಇದೀವಿ. ಸ್ನೇಹಿತರೆ ಈಗ NONC ಸ್ಟಾರ್ಟ್ ಸ್ಟಾಪ್ ಪುಷ್ ಬಟನ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ NONC ಸ್ಟಾರ್ಟ್ ಸ್ಟಾಪ್ ಪುಷ್ ಬಟನ್ ಗಳನ್ನ ಏನಕ್ಕೆ ಬಳಸ್ತೀವಿ ಅಂತಂದ್ರೆ ಮೋಟಾರ್ ಅನ್ನ ಆನ್ ಮಾಡೋದಕ್ಕೆ ಮತ್ತೆ ಆಫ್ ಮಾಡೋದಕ್ಕೆ ಬಳಸ್ತೀವಿ. ಇವುಗಳ ವರ್ಕಿಂಗ್ ಅನ್ನ ನೋಡೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಸ್ಟಾಪ್ ಪುಷ್ ಬಟನ್. ಸ್ಟಾಪ್ ಪುಷ್ ಬಟನ್ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ನಾವು ಇದನ್ನ ಪ್ರೆಸ್ ಮಾಡದೆ ಹಾಗೆ ಬಿಟ್ಟಿದ್ದಾಗ ಇದರ ಇನ್ಕಮಿಂಗ್ ಟರ್ಮಿನಲ್ ಮತ್ತೆ ಔಟ್ ಗೋಯಿಂಗ್ ಟರ್ಮಿನಲ್ ಒಂದಕ್ಕೊಂದು ಕನೆಕ್ಟ್ ಆಗಿನೇ ಇರುತ್ತೆ. ನಾವು ಯಾವಾಗ ಇದನ್ನ ಪ್ರೆಸ್ ಮಾಡ್ತೀವಿ ಆಗ ಇದರ ಇನ್ಕಮಿಂಗ್ ಟರ್ಮಿನಲ್ ಮತ್ತೆ ಔಟ್ ಗೋಯಿಂಗ್ ಟರ್ಮಿನಲ್ ಕಾಂಟ್ಯಾಕ್ಟ್ ಕಟ್ ಆಗುತ್ತೆ. ಸ್ಟಾಪ್ ಪುಷ್ ಬಟನ್ ಅನ್ನ NC ಪುಷ್ ಬಟನ್ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ ಇನ್ನು ಸ್ಟಾರ್ಟ್ ಪುಷ್ ಬಟನ್. ಸ್ಟಾರ್ಟ್ ಪುಷ್ ಬಟನ್ NC ಪುಷ್ ಬಟನ್ ಉಲ್ಟಾ ಕೆಲಸ ಮಾಡುತ್ತೆ. ಇದನ್ನ ಏನೋ ಪುಷ್ ಬಟನ್ ಅಂತ ಕರೆಯಲಾಗುತ್ತೆ. ಅಂದ್ರೆ ನಾವು ಈ ಸ್ಟಾರ್ಟ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡದೆ ಹಾಗೆ ಬಿಟ್ಟಿದ್ದಾಗ ಇದರ ಇನ್ಕಮಿಂಗ್ ಟರ್ಮಿನಲ್ ಮತ್ತೆ ಔಟ್ ಗೋಯಿಂಗ್ ಟರ್ಮಿನಲ್ ಒಂದಕ್ಕೊಂದು ಕನೆಕ್ಟ್ ಆಗಿರೋದಿಲ್ಲ. ನಾವು ಯಾವಾಗ ಇದನ್ನ ಪ್ರೆಸ್ ಮಾಡ್ತೀವಿ ಆವಾಗ ಮಾತ್ರ ಇದರ ಇನ್ಕಮಿಂಗ್ ಟರ್ಮಿನಲ್ ಮತ್ತೆ ಔಟ್ ಗೋಯಿಂಗ್ ಟರ್ಮಿನಲ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಈ ರೀತಿ ಸ್ಟಾರ್ಟ್ ಸ್ಟಾಪ್ ಪುಷ್ ಬಟನ್ ಗಳು ಕೆಲಸ ಮಾಡುತ್ತೆ. ಇದು ಇನ್ನು ಕೊನೆಯದಾಗಿ 3 RY, B ತ್ರೀ ಫೇಸ್ ಇಂಡಿಕೇಟರ್ ಗಳು. ಇದ್ರೆ RY, B ತ್ರೀ ಫೇಸ್ ಇಂಡಿಕೇಟರ್ ಗಳನ್ನ ಏನಕ್ಕೆ ಬಳಸ್ತೀವಿ ಅಂತಂದ್ರೆ ನಮ್ಮ ಈ ಸ್ಟಾರ್ಟರ್ ಪ್ಯಾನಲ್ ಗೆ ತ್ರೀ ಫೇಸ್ ಸಪ್ಲೈ ಸರಿಯಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಇಂಡಿಕೇಟ್ ಮಾಡೋದಕ್ಕೆ RY, B ಇಂಡಿಕೇಟರ್ ಗಳನ್ನ ಬಳಸಲಾಗುತ್ತೆ. ಇವುಗಳಲ್ಲಿ ಎರಡೆರಡು ಟರ್ಮಿನಲ್ಸ್ ಇರುತ್ತೆ. ಇವುಗಳ ಕನೆಕ್ಷನ್ ಅನ್ನ ನಾವು ಮುಂದೆ ಸ್ಟಾರ್ಟರ್ ಪ್ಯಾನಲ್ ವೈರಿಂಗ್ ಅಲ್ಲಿ ತಿಳ್ಕೊಳ್ತಾ ಇದೀವಿ. ಇದ್ರೆ ಸ್ಟಾರ್ಟರ್ ವೈರಿಂಗ್ ಅನ್ನ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ಇಲ್ಲಿರೋ ವಸ್ತುಗಳನ್ನೆಲ್ಲ ಈ ರೀತಿ ಸರಿಯಾಗಿ ಜೋಡಿಸ್ಕೋಬೇಕಾಗುತ್ತೆ. ಅಂದ್ರೆ ನಮ್ಮ ಈ ಓವರ್ ಲೋಡ್ ರಿಲೇ ಇರುತ್ತಲ್ಲ, ಈ ಓವರ್ ಲೋಡ್ ರಿಲೇಯನ್ನ ನಮ್ಮ ಈ ಕಾಂಟ್ಯಾಕ್ಟರ್ ಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಓವರ್ ಲೋಡ್ ರಿಲೇಯ L1, L2, L3 ಪವರ್ ಟರ್ಮಿನಲ್ಸ್ ಇದಾವಲ್ಲ, ಇದನ್ನ ನಮ್ಮ ಈ ಕಾಂಟ್ಯಾಕ್ಟರ್ ನ T1, T2, T3 ಔಟ್ಪುಟ್ ಪವರ್ ಟರ್ಮಿನಲ್ಸ್ ಗೆ ಈ ರೀತಿ ಫಿಕ್ಸ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಈ ರೀತಿ ಎಲ್ಲ ವಸ್ತುಗಳು ಅಸೆಂಬಲ್ ಆದ ನಂತರ ನಾವು ಈಗ ಸ್ಟಾರ್ಟರ್ ಪ್ಯಾನಲ್ ನ ವೈರಿಂಗ್ ಗೆ ಹೋಗ್ಬೋದು. ಸ್ನೇಹಿತರೆ ಈಗ ಮೊದಲನೇದಾಗಿ ಮೈನ್ಸ್ ಇಂದ RY, B ತ್ರೀ ಫೇಸ್ ಸಪ್ಲೈ ಬರುತ್ತಲ್ಲ, ಅದು ಬಂದು ಈ ಮೂರು ಫ್ಯೂಸ್ ಗಳಿಗೂ ಕನೆಕ್ಟ್ ಆಗುತ್ತೆ. ಅಂದ್ರೆ ರೆಡ್ ಫೇಸ್ ಬಂದು ಈ ಮೊದಲನೇ ಫ್ಯೂಸ್ ಗೆ, ಯೆಲ್ಲೋ ಫೇಸ್ ಬಂದು ಎರಡನೇ ಫ್ಯೂಸ್ ಗೆ, ಬ್ಲೂ ಫೇಸ್ ಬಂದು ಮೂರನೇ ಫ್ಯೂಸ್ ಗೆ ಸೀಕ್ವೆನ್ಸ್ ಪ್ರಕಾರ ಕನೆಕ್ಟ್ ಆಗುತ್ತೆ. ಸ್ನೇಹಿತರೆ ಈಗ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ರೆಡ್ ಫೇಸ್ ಕನೆಕ್ಟ್ ಆಗುತ್ತಲ್ಲ ಮೊದಲನೇ ಫ್ಯೂಸ್, ಆ ಫ್ಯೂಸ್ ನ ಔಟ್ಪುಟ್ ಟರ್ಮಿನಲ್ ಇಂದ ಒಂದು ವೈರ್ ಅನ್ನ ತಗೋಬೇಕು. ಆ ವೈರ್ ಅನ್ನ ತಗೊಂಡು ನಮ್ಮ ಈ ಆಂಪಿಯರ್ ಮೀಟರ್ ಇರುತ್ತಲ್ಲ, ಈ ಆಂಪಿಯರ್ ಮೀಟರ್ ನ ಒಂದು ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡ್ಬೇಕು. ಸ್ನೇಹಿತರೆ ಈ ಆಂಪಿಯರ್ ಮೀಟರ್ ನಲ್ಲಿ ನೋಡಿದಾಗ ಇನ್ನೊಂದು ಟರ್ಮಿನಲ್ ಇರುತ್ತೆ, ಆ ಟರ್ಮಿನಲ್ ಇಂದ ಇನ್ನೊಂದು ವೈರ್ ಅನ್ನ ತಗೋಬೇಕು. ಆ ವೈರ್ ಅನ್ನ ತಗೊಂಡು ನಮ್ಮ ಈ ಕಾಂಟ್ಯಾಕ್ಟರ್ ಇರುತ್ತಲ್ಲ, ಆ ಕಾಂಟ್ಯಾಕ್ಟರ್ ನ L1 ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡ್ಬೇಕು. ಸ್ನೇಹಿತರೆ ಈಗ ನೆಕ್ಸ್ಟ್ ನಮ್ಮ ಈ ಯೆಲ್ಲೋ ಫೇಸ್ ಕನೆಕ್ಟ್ ಆಗುತ್ತಲ್ಲ ಎರಡನೇ ಫ್ಯೂಸ್, ಆ ಫ್ಯೂಸ್ ನ ಔಟ್ಪುಟ್ ಟರ್ಮಿನಲ್ ಇಂದ ಒಂದು ವೈರ್ ಅನ್ನ ತಗೋಬೇಕು. ಆ ವೈರ್ ಅನ್ನ ತಗೊಂಡು ನಮ್ಮ ಈ ಕಾಂಟ್ಯಾಕ್ಟರ್ ನ L2 ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡ್ಬೇಕು. ಇದಾದ ನಂತರ ನಮ್ಮ ಬ್ಲೂ ಫೇಸ್ ಕನೆಕ್ಟ್ ಆಗುತ್ತಲ್ಲ ಮೂರನೇ ಫ್ಯೂಸ್, ಆ ಫ್ಯೂಸ್ ನ ಔಟ್ಪುಟ್ ಟರ್ಮಿನಲ್ ಇಂದ ಒಂದು ವೈರ್ ಅನ್ನ ತಗೋಬೇಕು. ಆ ವೈರ್ ಅನ್ನ ತಗೊಂಡು ನಮ್ಮ ಈ ಕಾಂಟ್ಯಾಕ್ಟರ್ ನ L3 ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡ್ಬೇಕು. ಸ್ನೇಹಿತರೆ ಇಷ್ಟು ವೈರಿಂಗ್ ಅನ್ನ ಮಾಡಿದ್ರೆ ನಮ್ಮ ಈ ಕಾಂಟ್ಯಾಕ್ಟರ್ ನ ಇನ್ಪುಟ್ ಪವರ್ ವೈರಿಂಗ್ ಕಂಪ್ಲೀಟ್ ಆಗುತ್ತೆ. ಈ ಕಾಂಟ್ಯಾಕ್ಟರ್ ಅನ್ನೋದು ಯಾವಾಗ ಆನ್ ಆಗುತ್ತೆ ಆಗ ಇದೇ ತ್ರೀ ಫೇಸ್ ಸಪ್ಲೈ ಈ ಕಾಂಟ್ಯಾಕ್ಟರ್ ನ T1, T2, T3 ಅಲ್ಲಿ ನಮಗೆ ಔಟ್ಪುಟ್ ಆಗಿ ಸಿಗುತ್ತೆ. ಆದ್ರೆ ನಾವು ಈ ಕಾಂಟ್ಯಾಕ್ಟರ್ ನ T1, T2, T3 ಗೆ ನಾವು ಒಂದು ಓವರ್ ಲೋಡ್ ರಿಲೇಯನ್ನ ಫಿಕ್ಸ್ ಮಾಡಿದೀವಿ. ಅದರಿಂದ ಇದೇ ತ್ರೀ ಫೇಸ್ ಸಪ್ಲೈ ಈ ಓವರ್ ಲೋಡ್ ರಿಲೇಯ T1, T2, T3 ಅಲ್ಲಿ ನಮಗೆ ಔಟ್ಪುಟ್ ಆಗಿ ಸಿಗುತ್ತೆ. ಸ್ನೇಹಿತರೆ ಇದೇ ತ್ರೀ ಫೇಸ್ ಸಪ್ಲೈ ನ ಏನ್ ಮಾಡಬೇಕು, ನಾವು ಈ ಪ್ರಿವೆಂಟರ್ ಗೆ ಇನ್ಪುಟ್ ಆಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಈಗ ಮೊದಲನೇದಾಗಿ ನಮ್ಮ ಈ ಓವರ್ ಲೋಡ್ ರಿಲೇಯ T1 ಟರ್ಮಿನಲ್ ಇದೆಯಲ್ಲ, ಅಂದ್ರೆ ರೆಡ್ ಫೇಸ್ ಔಟ್ಪುಟ್ ಟರ್ಮಿನಲ್, ಆ ಟರ್ಮಿನಲ್ ಇಂದ ಒಂದು ವೈರ್ ಅನ್ನ ತಗೋಬೇಕು. ಆ ವೈರ್ ಅನ್ನ ತಗೊಂಡು ನಮ್ಮ ಈ ಪ್ರಿವೆಂಟರ್ ನ L1 ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಬೇಕು. ನಂತರ ಈ ಓವರ್ ಲೋಡ್ ರಿಲೇಯ T2 ಟರ್ಮಿನಲ್ ಇರುತ್ತಲ್ಲ, ಅಂದ್ರೆ ಯೆಲ್ಲೋ ಫೇಸ್ ಔಟ್ಪುಟ್ ಟರ್ಮಿನಲ್, ಅಲ್ಲಿಂದ ಒಂದು ವೈರ್ ಅನ್ನ ತಗೋಬೇಕು. ಆ ವೈರ್ ಅನ್ನ ತಗೊಂಡು ನಮ್ಮ ಈ ಪ್ರಿವೆಂಟರ್ ನ L2 ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಬೇಕು. ನಂತರ ಈ ಓವರ್ ಲೋಡ್ ರಿಲೇಯ T3 ಟರ್ಮಿನಲ್ ಇದೆಯಲ್ಲ, ಅಂದ್ರೆ ಬ್ಲೂ ಫೇಸ್ ಔಟ್ಪುಟ್ ಟರ್ಮಿನಲ್, ಅಲ್ಲಿಂದ ಒಂದು ವೈರ್ ಅನ್ನ ತಗೋಬೇಕು. ಆ ವೈರ್ ಅನ್ನ ತಗೊಂಡು ನಮ್ಮ ಈ ಪ್ರಿವೆಂಟರ್ ನ L3 ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡಬೇಕು. ಸ್ನೇಹಿತರೆ ಇಷ್ಟು ವೈರಿಂಗ್ ಅನ್ನ ಮಾಡಿದ್ರೆ ನಮ್ಮ ಈ ಸಿಂಗಲ್ ಫೇಸ್ ಪ್ರಿವೆಂಟರ್ ನ ಇನ್ಪುಟ್ ಪವರ್ ವೈರಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ಇದೇ ತ್ರೀ ಫೇಸ್ ಸಪ್ಲೈ ನಮ್ಮ ಈ ಪ್ರಿವೆಂಟರ್ ನ ಔಟ್ಪುಟ್ M1, M2, M3 ಟರ್ಮಿನಲ್ ಅಲ್ಲಿ ನಮಗೆ ಸಿಗುತ್ತೆ. ಸ್ನೇಹಿತರೆ ಪ್ರಿವೆಂಟರ್ ಅಲ್ಲಿ ಇರೋ ಈ M1, M2, M3 ಟರ್ಮಿನಲ್ ಇದಾವಲ್ಲ, ಈ ಟರ್ಮಿನಲ್ ಗಳಿಗೆ ಮೋಟರ್ ನ ಮೂರು ವೈರ್ ಗಳು ಸೀಕ್ವೆನ್ಸ್ ಪ್ರಕಾರ ಕನೆಕ್ಟ್ ಆಗುತ್ತೆ. ಅಂದ್ರೆ M1 ಗೆ ರೆಡ್ ವೈರ್ ಕನೆಕ್ಟ್ ಆಗುತ್ತೆ, M2 ಗೆ ಯೆಲ್ಲೋ ವೈರ್ ಕನೆಕ್ಟ್ ಆಗುತ್ತೆ, M3 ಗೆ ಬ್ಲೂ ವೈರ್ ಕನೆಕ್ಟ್ ಆಗುತ್ತೆ. ಸ್ನೇಹಿತರೆ ಇಷ್ಟು ವೈರಿಂಗ್ ಕಂಪ್ಲೀಟ್ ಆದ್ರೆ ನಮ್ಮ ಈ ಸ್ಟಾರ್ಟರ್ ನ ಪೂರ್ತಿ ಪವರ್ ವೈರ್
ವೈರಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ಕಂಟ್ರೋಲ್ ವೈರಿಂಗ್ ಅನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕಂಟ್ರೋಲ್ ವೈರಿಂಗ್ ಅಂತಂದ್ರೆ ನಮ್ಮ ಈ ಕಾಂಟ್ಯಾಕ್ಟರ್ ಅನ್ನ ಸ್ಟಾರ್ಟರ್ ಅನ್ನ ಆನ್ ಮಾಡೋದಕ್ಕೆ ಬೇಕಾಗಿರೋ ವೈರಿಂಗ್ ಆಗಿರುತ್ತೆ. ಅದನ್ನ ನಾವು ಈಗ ನೋಡೋಣ. ಸ್ನೇಹಿತರೆ, ಸ್ಟಾರ್ಟರ್ ಗೆ ಕಂಟ್ರೋಲ್ ವೈರಿಂಗ್ ಅನ್ನ ಮಾಡೋದಕ್ಕೆ ನಮ್ಮ ಈ ಕಾಂಟ್ಯಾಕ್ಟರ್ನ L1 ಟರ್ಮಿನಲ್ ಇಂದ ಅಥವಾ ನಮ್ಮ ಈ ಆಂಪಿಯರ್ ಮೀಟರ್ನ ಔಟ್ಪುಟ್ ಟರ್ಮಿನಲ್ ಇಂದ ನಾವು ರೆಡ್ ಫೇಸ್ ಅನ್ನ ತಗೋಬೇಕಾಗುತ್ತೆ, ಅಂದ್ರೆ ಒಂದು ವೈರ್ ಅನ್ನ ತಗೋಬೇಕಾಗುತ್ತೆ. ಆ ವೈರ್ ಅನ್ನ ತಗೊಂಡು ನಮ್ಮ ಈ ಸ್ಟಾಪ್ ಪುಷ್ ಬಟನ್ ಇರುತ್ತಲ್ಲ, ನಮ್ಮ ಈ ಸ್ಟಾಪ್ ಪುಷ್ ಬಟನ್ನ ಒಂದು ಟರ್ಮಿನಲ್ಗೆ ಅದನ್ನ ಮೊದಲನೇದಾಗಿ ಕನೆಕ್ಟ್ ಮಾಡಬೇಕು. ನಂತರ ಸ್ನೇಹಿತರೆ, ಸ್ಟಾಪ್ ಪುಷ್ ಬಟನ್ ಅಲ್ಲಿ ನೋಡಿದಾಗ ಇನ್ನೊಂದು ಟರ್ಮಿನಲ್ ಇರುತ್ತೆ, ಆ ಟರ್ಮಿನಲ್ ಇಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ಸ್ಟಾರ್ಟ್ ಪುಷ್ ಬಟನ್ನ ಒಂದು ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕು. ನಂತರ ಸ್ನೇಹಿತರೆ, ಸ್ಟಾರ್ಟ್ ಪುಷ್ ಬಟನ್ ಅಲ್ಲಿ ನೋಡಿದಾಗ ಈ ರೀತಿ ಇನ್ನೊಂದು ಟರ್ಮಿನಲ್ ಇರುತ್ತೆ. ಇದು ಈ ಸ್ಟಾರ್ಟ್ ಪುಷ್ ಬಟನ್ ನ ಔಟ್ ಗೋಯಿಂಗ್ ಟರ್ಮಿನಲ್ ಆಗಿರುತ್ತೆ. ಈ ಟರ್ಮಿನಲ್ ಇಂದ ಇನ್ನೊಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ಏನ್ ಮಾಡಬೇಕು, ನಮ್ಮ ಈ ಓವರ್ಲೋಡ್ ರಿಲೇ ಇರುತ್ತಲ್ಲ, ನಮ್ಮ ಈ ಓವರ್ಲೋಡ್ ರಿಲೇಯ 96 ನಂಬರ್ NC ಟರ್ಮಿನಲ್ಗೆ ಅದನ್ನ ಮೊದಲೇದಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದಾದ ನಂತರ ನಮ್ಮ ಈ ಓವರ್ಲೋಡ್ ರಿಲೇಯಲ್ಲಿ 95 ನಂಬರ್ NC ಟರ್ಮಿನಲ್ ಇರುತ್ತಲ್ಲ, ಈ ಟರ್ಮಿನಲ್ ನಿಂದ ಒಂದು ವೈರನ್ನು ತಗೋಬೇಕು. ಈ ವೈರನ್ನು ತಗೊಂಡು ನಮ್ಮ ಈ ಕಾಂಟ್ಯಾಕ್ಟರ್ನ ಕಾಯಿಲ್ನ A1 ಟರ್ಮಿನಲ್ಗೆ ಅದನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದಾದ ನಂತರ ನೆಕ್ಸ್ಟ್ ನಮ್ಮ ಈ ಕಾಂಟ್ಯಾಕ್ಟರ್ನಲ್ಲಿ ಇನ್ಪುಟ್ L3 ಪವರ್ ಟರ್ಮಿನಲ್ ಇರುತ್ತಲ್ಲ, ಅಂದ್ರೆ ಇನ್ಪುಟ್ ಆಗಿ ಬ್ಲೂ ಫೇಸ್ ಕನೆಕ್ಟ್ ಆಗಿರೋ ಟರ್ಮಿನಲ್, ಈ ಟರ್ಮಿನಲ್ ನಿಂದ ಒಂದು ಸಣ್ಣ ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ಕಾಂಟ್ಯಾಕ್ಟರ್ನ ಕಾಯಿಲ್ನ A2 ಟರ್ಮಿನಲ್ಗೆ ಅದನ್ನ ಡೈರೆಕ್ಟ್ ಆಗಿ ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟು ವೈರಿಂಗ್ ಅನ್ನ ಮಾಡಿದ್ರೆ ನಾವು ಈ ಸ್ಟಾರ್ಟ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಈ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ, ಅಂದ್ರೆ ಮೋಟರ್ ಆನ್ ಆಗುತ್ತೆ. ಸ್ನೇಹಿತರೆ, ಇಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಏನ್ ಪ್ರಾಬ್ಲಮ್ ಅಂತಂದ್ರೆ, ಎಲ್ಲಿವರೆಗೆ ನಾವು ಈ ಸ್ಟಾರ್ಟ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೆ ಮಾತ್ರ ಕಾಂಟ್ಯಾಕ್ಟರ್ ಆನ್ ಆಗಿರುತ್ತೆ. ನಾವು ಸ್ಟಾರ್ಟ್ ಪುಷ್ ಬಟನ್ ಅನ್ನ ಬಿಟ್ಟಾಗ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟರ್ ಆಫ್ ಆಗೋಗುತ್ತೆ. ಸ್ನೇಹಿತರೆ, ನಮ್ಗೆ ಏನ್ ಬೇಕು ಅಂತಂದ್ರೆ, ಒಂದ್ಸಲ ನಾವು ಸ್ಟಾರ್ಟ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ಕಾಂಟ್ಯಾಕ್ಟರ್ ಆನ್ ಆಗಬೇಕು. ನಾವು ಆ ಸ್ಟಾರ್ಟ್ ಪುಷ್ ಬಟನ್ ಅನ್ನ ಬಿಟ್ಟಾಗ್ಲೂ ಕೂಡ ಕಾಂಟ್ಯಾಕ್ಟರ್ ಆನ್ ಆಗಿರ್ಬೇಕು, ಅದು ಆಫ್ ಆಗಬಾರ್ದು. ಅದು ಎಲ್ಲಿವರೆಗೂ ಆಫ್ ಆಗಬಾರ್ದು ಅಂತಂದ್ರೆ ನಾವು ಈ ಸ್ಟಾಪ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡೋವರೆಗೂ. ಸ್ನೇಹಿತರೆ, ಈ ರೀತಿ ಮಾಡೋದಕ್ಕೆ ಒಂದು ಸಣ್ಣ ವೈರಿಂಗ್ ಅನ್ನ ಮಾಡ್ತೀವಿ, ಅದನ್ನ ಹೋಲ್ಡಿಂಗ್ ವೈರಿಂಗ್ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಕಾಂಟ್ಯಾಕ್ಟರ್ಗೆ ಹೋಲ್ಡಿಂಗ್ ವೈರಿಂಗ್ ಅನ್ನ ಮಾಡೋದಕ್ಕೆ ನಮ್ಮ ಈ ಸ್ಟಾಪ್ ಪುಷ್ ಬಟನ್ ನ ಔಟ್ ಗೋಯಿಂಗ್ ಟರ್ಮಿನಲ್ ಇಂದ ಅಥವಾ ನಮ್ಮ ಈ ಸ್ಟಾರ್ಟ್ ಪುಷ್ ಬಟನ್ ನ ಇನ್ಕಮಿಂಗ್ ಟರ್ಮಿನಲ್ ಇಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ಕಾಂಟ್ಯಾಕ್ಟರ್ನ ಇನ್ಪುಟ್ NO ಟರ್ಮಿನಲ್ಗೆ ಅದನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈಗ ನಾನೇನ್ ಮಾಡಿದೆ, ನಮ್ಮ ಈ ಸ್ಟಾರ್ಟ್ ಪುಷ್ ಬಟನ್ ನ ಇನ್ಕಮಿಂಗ್ ಟರ್ಮಿನಲ್ ಇಂದ ಒಂದು ವೈರನ್ನು ತಗೊಂಡೆ. ಆ ವೈರನ್ನು ತಗೊಂಡು ನಮ್ಮ ಈ ಕಾಂಟ್ಯಾಕ್ಟರ್ನ ಇನ್ಪುಟ್ NO ಟರ್ಮಿನಲ್ಗೆ ಅದನ್ನ ಕನೆಕ್ಟ್ ಮಾಡಿದೆ. ಸ್ನೇಹಿತರೆ, ಈಗ ನಮ್ಮ ಈ ಕಾಂಟ್ಯಾಕ್ಟರ್ನ ಔಟ್ಪುಟ್ NO ಟರ್ಮಿನಲ್ ಇದೆಯಲ್ಲ, ಅಲ್ಲಿಂದ ಒಂದು ವೈರನ್ನು ತಗೊಂಡು ನಾನು ಈ ಓವರ್ಲೋಡ್ ರಿಲೇಯ 96 ನಂಬರ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ಆಗ್ಲೂ ಕೂಡ ಹೋಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ. ಆದ್ರೆ ನಮಗೆ ಪ್ರಿವೆಂಟರ್ ಪ್ರೊಟೆಕ್ಷನ್ ಸಿಗೋದಿಲ್ಲ, ಅದಕ್ಕೆ ನಾವು ಪ್ರಿವೆಂಟರ್ನ ಮೂಲಕ ವೈರಿಂಗ್ ಅನ್ನು ಮಾಡಬೇಕಾಗುತ್ತೆ. ಆದ್ರಿಂದ ನಮ್ಮ ಈ ಕಾಂಟ್ಯಾಕ್ಟರ್ನ ಔಟ್ಪುಟ್ NO ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ಈ ಸಿಂಗಲ್ ಫೇಸ್ ಪ್ರಿವೆಂಟರ್ನ C1 ಅಥವಾ C2 ಇವೆರಡು ಟರ್ಮಿನಲ್ ಅಲ್ಲಿ ಯಾವ್ದಾದ್ರು ಒಂದು ಟರ್ಮಿನಲ್ಗೆ ನಾವು ಅದನ್ನ ಕನೆಕ್ಟ್ ಮಾಡಬೇಕು. ಸ್ನೇಹಿತರೆ, ನಾನೀಗ ಏನ್ ಮಾಡ್ತೀನಿ, ನಮ್ಮ ಈ ಕಾಂಟ್ಯಾಕ್ಟರ್ನ ಔಟ್ಪುಟ್ NO ಒಂದು ವೈರನ್ನು ತಗೋತೀನಿ. ಆ ವೈರನ್ನು ತಗೊಂಡು ನಮ್ಮ ಈ ಸಿಂಗಲ್ ಫೇಸ್ ಪ್ರಿವೆಂಟರ್ನ C2 ಟರ್ಮಿನಲ್ಗೆ ಅದನ್ನ ಕನೆಕ್ಟ್ ಮಾಡ್ತೀನಿ. ಬೇಕಾದ್ರೆ ನೀವು C1 ಟರ್ಮಿನಲ್ಗೂ ಕೂಡ ಕನೆಕ್ಟ್ ಮಾಡಬಹುದು. ಸ್ನೇಹಿತರೆ, ಇನ್ನು ಇಲ್ಲಿ C1 ಟರ್ಮಿನಲ್ ಖಾಲಿ ಇದೆ, ಈ ಟರ್ಮಿನಲ್ ನಿಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ಏನ್ ಮಾಡಬೇಕು, ನಮ್ಮ ಈ ಓವರ್ಲೋಡ್ ರಿಲೇಯ 96 ನಂಬರ್ ಟರ್ಮಿನಲ್ಗೆ ಅದನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟು ವೈರಿಂಗ್ ಅನ್ನ ಮಾಡಿದ್ರೆ ಹೋಲ್ಡಿಂಗ್ ವೈರಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ 3-phase ಸಪ್ಲೈ ಸರಿಯಾಗಿ ಬಂದಿದ್ದಾಗ ನಾವು ಈ ಸ್ಟಾರ್ಟ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಈ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ. ನಾವು ಈ ಸ್ಟಾಪ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ಈ ಕಾಂಟ್ಯಾಕ್ಟರ್ ಆಫ್ ಆಗುತ್ತೆ. ಸ್ನೇಹಿತರೆ, ನಿಮ್ಗೆ ನೆನಪಿರಲಿ, ನಾವು ಇಲ್ಲಿ ಪ್ರಿವೆಂಟರ್ ನ ಮೂಲಕ ಹೋಲ್ಡಿಂಗ್ ಕನೆಕ್ಷನ್ ಅನ್ನ ಮಾಡಿದೀವಿ. ಆದ್ರಿಂದ ಯಾವಾಗ 3-phase ಸಪ್ಲೈ ಸರಿಯಾಗಿ ಬರುತ್ತೆ ಆವಾಗ ಮಾತ್ರ ಈ ಸ್ಟಾರ್ಟ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಈ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ. 3-phase ಸಪ್ಲೈ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಈ ಸ್ಟಾರ್ಟ್ ಪುಷ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರು ಕೂಡ ಈ ಕಾಂಟ್ಯಾಕ್ಟರ್ ಅನ್ನ ಈ ಸಿಂಗಲ್ ಫೇಸ್ ಪ್ರಿವೆಂಟರ್ ಆನ್ ಮಾಡೋದಕ್ಕೆ ಹೋಲ್ಡ್ ಆಗೋದಕ್ಕೆ ಬಿಡೋದಿಲ್ಲ. ಈ ರೀತಿ ಸಿಂಗಲ್ ಫೇಸ್ ಪ್ರಿವೆಂಟರ್ ಪ್ರೊಟೆಕ್ಷನ್ ಕೊಡುತ್ತೆ. ಸ್ನೇಹಿತರೆ, ಪ್ರಿವೆಂಟರ್ ಅಲ್ಲಿ ನೋಡಿದಾಗ D1 ಮತ್ತೆ D2 ಅಂತ ಇನ್ನೂ ಎರಡು ಟರ್ಮಿನಲ್ಸ್ ಇರುತ್ತೆ. ಸ್ನೇಹಿತರೆ, ಈ ಟರ್ಮಿನಲ್ಸ್ ಗಳು ಡ್ರೈ ರನ್ ಪ್ರಾಪ್ಸ್ ಅನ್ನ ಕನೆಕ್ಟ್ ಮಾಡೋ ಟರ್ಮಿನಲ್ಸ್ ಆಗಿರುತ್ತೆ. ಅಂದ್ರೆ ಮೋಟರ್ ನೀರಿಲ್ಲದೆ ಓಡುತ್ತಲ್ಲ, ಅದರಿಂದ ಪ್ರೊಟೆಕ್ಷನ್ ಗೋಸ್ಕರ ಇದನ್ನ ಕೊಟ್ಟಿರ್ತಾರೆ. ಸ್ನೇಹಿತರೆ, ಈ ರೀತಿ ಪ್ರಿವೆಂಟರ್ ಅಲ್ಲಿ ಡ್ರೈ ರನ್ ಪ್ರೊಟೆಕ್ಷನ್ ಬಂದಿರೋದಿಲ್ಲ, D1 ಮತ್ತೆ D2 ಖಾಲಿ ಆಗಿರುತ್ತೆ. ಅದರಿಂದ ರೆಗ್ಯುಲರ್ ಪ್ರಿವೆಂಟರ್ ಅಲ್ಲಿ D1 ಮತ್ತೆ D2 ಒಂದಕ್ಕೊಂದು ಶಾರ್ಟ್ ಆಗಿರುತ್ತೆ. ಸ್ನೇಹಿತರೆ, ಈಗ ನಾವು ಆಟೋ ಸ್ಟಾರ್ಟ್ ಯೂನಿಟ್ ಅನ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ಆಟೋ ಸ್ಟಾರ್ಟ್ ಯೂನಿಟ್ ಅಲ್ಲಿ ನೋಡಿದಾಗ 5 ಟರ್ಮಿನಲ್ಸ್ ಇರುತ್ತೆ, S1, S2, RYB ಅಂತ. ಸ್ನೇಹಿತರೆ, ಇಲ್ಲಿ RYB ಅಂತ 3 ಟರ್ಮಿನಲ್ಸ್ ಇದಾವಲ್ಲ, ಈ ಟರ್ಮಿನಲ್ ಗಳಿಗೆ ನಾವು 3-phase ಸಪ್ಲೈ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈಗ ನಾನು ಈ ಕಾಂಟ್ಯಾಕ್ಟರ್ ನ L1 ಟರ್ಮಿನಲ್ ಇಂದ ಒಂದು ವೈರ್ ಅನ್ನ ತಗೋತೀನಿ, ರೆಡ್ ಫೇಸ್ ಅನ್ನ. ಆ ರೆಡ್ ಫೇಸ್ ಅನ್ನ ತಗೊಂಡು ಈ ಆಟೋ ಸ್ಟಾರ್ಟ್ ಯೂನಿಟ್ ನ R ಟರ್ಮಿನಲ್ ಗೆ ಅದನ್ನ ಕನೆಕ್ಟ್ ಮಾಡ್ತೀನಿ. ನಂತರ ಈ ಕಾಂಟ್ಯಾಕ್ಟರ್ನ L2 ಇಂದ ಒಂದು ವೈರನ್ನು ತಗೋತೀನಿ,
ಎಲ್ಲೋ ಫೇಸ್ ಅನ್ನ, ಆ ಎಲ್ಲೋ ಫೇಸ್ ಅನ್ನ ತಗೊಂಡು ಈ ಆಟೋ ಸ್ಟಾರ್ಟ್ ಯೂನಿಟ್ನ ವೈ ಟರ್ಮಿನಲ್ಗೆ ಅದನ್ನ ಕನೆಕ್ಟ್ ಮಾಡ್ತೀನಿ. ನಂತರ ಈ ಕಾಂಟ್ಯಾಕ್ಟರ್ನ L3 ಟರ್ಮಿನಲ್ಲಿಂದ ಒಂದು ವೈರನ್ನು ತಗೋತೀನಿ ಬ್ಲೂ ಫೇಸನ್ನು. ಆ ಬ್ಲೂ ಫೇಸನ್ನು ತಗೊಂಡು ಈ ಆಟೋ ಸ್ಟಾರ್ಟ್ ಯೂನಿಟ್ನ ಬಿ ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡ್ತೀನಿ. ಸ್ನೇಹಿತರು ಇಷ್ಟು ವೈರಿಂಗನ್ನು ಮಾಡಿದ್ರೆ ಇದರ 3-phase ವೈರಿಂಗ್ ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರು ಇನ್ನು ಈ ಯೂನಿಟಲ್ಲಿರೋ S1 ಮತ್ತು S2 ಟರ್ಮಿನಲ್ಗಳು ಆನ್ ಬಟನ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಬೇಕಾಗುತ್ತೆ. ಅಂದರೆ ಆನ್ ಬಟನ್ನ ಇನ್ಪುಟ್ ಟರ್ಮಿನಲ್ಗೆ ಒಂದು ಕನೆಕ್ಷನ್ನು, ಔಟ್ಪುಟ್ ಟರ್ಮಿನಲ್ಗೆ ಒಂದು ವೈರ್ ಕನೆಕ್ಟ್ ಆಗಬೇಕಾಗುತ್ತೆ. ಆದರೆ ಸ್ನೇಹಿತರೆ ನೀವು ಸ್ಟಾರ್ಟರಲ್ಲಿ ನೋಡಿದಾಗ ಈ ರೀತಿ ಆಟೋ ಸ್ಟಾರ್ಟ್ ಯೂನಿಟ್ ಮೇಲ್ಗಡೆ ಫಿಕ್ಸ್ ಆಗಿರುತ್ತೆ ಮತ್ತು ಆನ್ ಬಟನ್ನಿಂದ ಸ್ವಲ್ಪ ದೂರ ಇರುತ್ತೆ. ಆದ್ದರಿಂದ ಈ ಆನ್ ಬಟನ್ನ ಇನ್ಪುಟ್ ಟರ್ಮಿನಲ್ ಮತ್ತು ಔಟ್ ಗೋಯಿಂಗ್ ಟರ್ಮಿನಲ್ ಈ ಸ್ಟಾರ್ಟರ್ನಲ್ಲಿ ಎಲ್ಲಿ ಹತ್ತಿರದಲ್ಲಿ ಕನೆಕ್ಟ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ನಾವು ಈ S1 ಮತ್ತು S2 ಅಲ್ಲಿಗೆ ಕನೆಕ್ಷನ್ ಮಾಡಿದ್ರೆ ಆಗಲೂ ಕೂಡ ಆಟೋ ಸ್ಟಾರ್ಟ್ ಯೂನಿಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ನಮ್ಮ ಈ ಆನ್ ಬಟನ್ನ ಇನ್ಪುಟ್ ಟರ್ಮಿನಲ್ಲಿಂದ ಒಂದು ವೈರು ಇಲ್ಲಿ ಎಲ್ಲಿ ಕನೆಕ್ಟ್ ಆಗಿದೆ, ನಮ್ಮ ಈ ಕಾಂಟ್ಯಾಕ್ಟರ್ನ ಇನ್ಪುಟ್ ಎನೋ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ ಅಲ್ವಾ. ಮತ್ತು ಈ ಆನ್ ಬಟನ್ನ ಔಟ್ಪುಟ್ ಟರ್ಮಿನಲ್ಲಿಂದ ಒಂದು ವೈರು ಎಲ್ಲಿ ಕನೆಕ್ಟ್ ಆಗಿದೆ, ನಮ್ಮ ಈ ಓವರ್ಲೋಡ್ ರಿಲೆಯ 96 NC ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ ಅಲ್ವಾ. ಅದರಿಂದ ನಮ್ಮ ಈ ಆಟೋ ಸ್ಟಾರ್ಟ್ ಯೂನಿಟ್ನ S1 ಟರ್ಮಿನಲ್ಲಿಂದ ಒಂದು ವೈರನ್ನು ನಮ್ಮ ಈ ಓವರ್ಲೋಡ್ ರಿಲೆಯ 96 NC ಟರ್ಮಿನಲ್ಗೆ ಕನೆಕ್ಟ್ ಮಾಡಿ ಈ ಯೂನಿಟ್ನ S2 ಟರ್ಮಿನಲ್ಲಿಂದ ಒಂದು ವೈರನ್ನು ತಗೊಂಡು ನಾವು ಈ ಕಾಂಟ್ಯಾಕ್ಟರ್ನ ಇನ್ಪುಟ್ ಎನೋ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರು ನಮ್ಮ ಈ ಆಟೋ ಸ್ಟಾರ್ಟ್ ಯೂನಿಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ ಈ ಆಟೋ ಸ್ಟಾರ್ಟ್ ಯೂನಿಟ್ನ S1 ಮತ್ತು S2 ಒಂದಕ್ಕೊಂದು ಇಂಟರ್ ಚೇಂಜ್ ಆದರೂ ಪರವಾಗಿಲ್ಲ, ಬಟ್ ಶಾರ್ಟ್ ಆಗಿರಬಾರ್ದು. ನಿಮಗೆ S1 S2 ಕನೆಕ್ಷನ್ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವೇನು ಮಾಡಿ, ಈ ಯೂನಿಟ್ನ S1 ಅನ್ನು ಈ ಆನ್ ಬಟನ್ನ ಇನ್ಪುಟ್ ಟರ್ಮಿನಲ್ಗೆ, S2 ಈ ಆನ್ ಬಟನ್ನ ಔಟ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡಿ, ಆಗಲೂ ಕೂಡ ಆಟೋ ಸ್ಟಾರ್ಟ್ ಯೂನಿಟ್ ಚೆನ್ನಾಗಿನೇ ವರ್ಕ್ ಆಗುತ್ತೆ. ಸ್ನೇಹಿತರೆ ಇದಿಷ್ಟು ಆಟೋ ಸ್ಟಾರ್ಟ್ ಯೂನಿಟ್ ಬಗ್ಗೆ ಆಯಿತು. ಈಗ ನಾವು 3-phase ಇಂಡಿಕೇಟರ್ಗಳ ಕನೆಕ್ಷನನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ ಇಲ್ಲಿ ರೆಡ್ ಫೇಸ್ ಕನೆಕ್ಟ್ ಆಗೋ ಫ್ಯೂಸ್ ಇರುತ್ತಲ್ಲ, ಆ ಫ್ಯೂಸ್ನ ಔಟ್ಪುಟ್ ಟರ್ಮಿನಲ್ಲಿಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ರೆಡ್ ಇಂಡಿಕೇಟರ್ ಇರುತ್ತಲ್ಲ, ಈ ರೆಡ್ ಇಂಡಿಕೇಟರ್ನ ಒಂದು ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕು. ಈಗ ನೆಕ್ಸ್ಟು ನಮ್ಮ ಈ ಯೆಲ್ಲೋ ಫೇಸ್ ಕನೆಕ್ಟ್ ಆಗೋ ಫ್ಯೂಸ್ ಇರುತ್ತಲ್ಲ, ಆ ಫ್ಯೂಸ್ನ ಔಟ್ಪುಟ್ ಟರ್ಮಿನಲ್ಲಿಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ಯೆಲ್ಲೋ ಇಂಡಿಕೇಟರ್ ಇರುತ್ತಲ್ಲ, ಈ ಯೆಲ್ಲೋ ಇಂಡಿಕೇಟರ್ನ ಒಂದು ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕು. ನಂತರ ಮೂರನೇದಾಗಿ ನಮ್ಮ ಈ ಬ್ಲೂ ಫೇಸ್ ಕನೆಕ್ಟ್ ಆಗೋ ಫ್ಯೂಸ್ ಇರುತ್ತಲ್ಲ, ಈ ಫ್ಯೂಸ್ನ ಔಟ್ಪುಟ್ ಟರ್ಮಿನಲ್ಲಿಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ಬ್ಲೂ ಇಂಡಿಕೇಟರ್ ಇರುತ್ತಲ್ಲ, ಈ ಬ್ಲೂ ಇಂಡಿಕೇಟರ್ನ ಒಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು. ಸ್ನೇಹಿತರೆ ಈ ಮೂರು ಇಂಡಿಕೇಟರ್ಗಳಲ್ಲಿ ನೋಡಿದಾಗ ಒಂದೊಂದು ಟರ್ಮಿನಲ್ಸ್ ಬ್ಯಾಲೆನ್ಸ್ ಇರುತ್ತೆ. ಆ ಮೂರು ಟರ್ಮಿನಲ್ಗಳನ್ನು ಇಂಟರ್ ಕನೆಕ್ಷನ್ ಮಾಡ್ಕೋಬೇಕು, ಅಂದರೆ ಸ್ಟಾರ್ ಕನೆಕ್ಷನ್ ಮಾಡಬೇಕು. ಸ್ನೇಹಿತರೆ ಇಷ್ಟು ವೈರಿಂಗನ್ನು ಮಾಡಿದ್ರೆ ಮೂರು ಇಂಡಿಕೇಟರ್ಗಳ ವೈರಿಂಗ್ ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ ಇದಿಷ್ಟು ಇಂಡಿಕೇಟರ್ಗಳ ಕನೆಕ್ಷನ್ ಆಯಿತು. ಈಗ ನಾವು ವೋಲ್ಟೇಜ್ ಮೀಟರ್ನ ಕನೆಕ್ಷನ್ಸನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ ವೋಲ್ಟೇಜ್ ಮೀಟರ್ನ ಕನೆಕ್ಷನನ್ನು ಮಾಡೋದಕ್ಕೆ ನಮ್ಮ ಈ ಯೆಲ್ಲೋ ಫೇಸ್ ಕನೆಕ್ಟ್ ಆಗೋ ಫ್ಯೂಸ್ನ ಔಟ್ಪುಟ್ ಟರ್ಮಿನಲ್ಲಿಂದ ಅಥವಾ ಯೆಲ್ಲೋ ಫೇಸ್ ಕನೆಕ್ಟ್ ಆಗಿರೋ ಯೆಲ್ಲೋ ಇಂಡಿಕೇಟರ್ನ ಟರ್ಮಿನಲ್ಲಿಂದ ಒಂದು ವೈರನ್ನು ತಗೋಬೇಕು, ಯೆಲ್ಲೋ ಫೇಸನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ವೋಲ್ಟೇಜ್ ಮೀಟರ್ನ ಒಂದು ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕು. ನಂತರ ಸ್ನೇಹಿತರೆ ನಮ್ಮ ಈ ರೆಡ್ ಇಂಡಿಕೇಟರ್ ಇರುತ್ತಲ್ಲ, ಈ ರೆಡ್ ಇಂಡಿಕೇಟರ್ನ ರೆಡ್ ಫೇಸ್ ಕನೆಕ್ಟ್ ಆಗಿರೋ ಟರ್ಮಿನಲ್ಲಿಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ವೋಲ್ಟೇಜ್ ಬಟನ್ನ RY ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕು. ಇದಾದ ನಂತರ ನೆಕ್ಸ್ಟು ನಮ್ಮ ಬ್ಲೂ ಇಂಡಿಕೇಟರ್ ಇರುತ್ತಲ್ಲ, ಈ ಬ್ಲೂ ಇಂಡಿಕೇಟರ್ನ ಬ್ಲೂ ಫೇಸ್ ಕನೆಕ್ಟ್ ಆಗಿರೋ ಟರ್ಮಿನಲ್ಲಿಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ವೋಲ್ಟೇಜ್ ಬಟನ್ನ YB ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕು. ಸ್ನೇಹಿತರೆ ಈ ವೋಲ್ಟೇಜ್ ಬಟನ್ನಲ್ಲಿ ನೋಡಿದಾಗ ಇದರ ಕಾಮನ್ ಟರ್ಮಿನಲ್ ಖಾಲಿ ಇರುತ್ತೆ. ಈ ಕಾಮನ್ ಟರ್ಮಿನಲ್ಲಿಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ನಮ್ಮ ಈ ವೋಲ್ಟೇಜ್ ಮೀಟರ್ ಇರುತ್ತಲ್ಲ, ಈ ವೋಲ್ಟೇಜ್ ಮೀಟರ್ನ ಒಂದು ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕು. ಸ್ನೇಹಿತರೆ ಇಷ್ಟು ವೈರಿಂಗನ್ನು ಮಾಡಿದ್ರೆ ನಮ್ಮ ಈ ವೋಲ್ಟೇಜ್ ಮೀಟರ್ನ ಕನೆಕ್ಷನ್ನು ಈ ವೋಲ್ಟೇಜ್ ಬಟನ್ನ ಜೊತೆ ಆಗುತ್ತೆ. ಇದ್ರ ಜೊತೆ ನಮ್ಮ ಈ ಸ್ಟಾರ್ಟರ್ನ ಪೂರ್ತಿ ವೈರಿಂಗ್ ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ ಒಂದ್ಸರಿ ಈ ಸ್ಟಾರ್ಟರ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನ ನಾವು ಈಗ ನೋಡೋಣ. ಸ್ನೇಹಿತರೆ ಮೊದಲನೇದಾಗಿ RY3-phase ಸಪ್ಲೈ ಬಂದು ಈ ಮೂರು ಫ್ಯೂಸ್ಗಳಿಗೂ ಕನೆಕ್ಟ್ ಆಗುತ್ತೆ. ನಂತರ ಈ ಮೂರು ಫ್ಯೂಸ್ಗಳಿಂದ ಔಟ್ ಆಗಿ ಇದೇ 3-phase ಸಪ್ಲೈ ಈ ಕಾಂಟ್ಯಾಕ್ಟರ್ಗೆ ಕನೆಕ್ಟ್ ಆಗುತ್ತೆ. ಆದರೆ ಇಲ್ಲಿ ನಮ್ಮ ರೆಡ್ ಫೇಸ್ ಮಾತ್ರ ಏನಾಗಿದೆ, ನಮ್ಮ ಈ ಆಂಪಿಯರ್ ಮೀಟರ್ನ ಮೂಲಕ ಪಾಸ್ ಆಗಿ ಈ ಕಾಂಟ್ಯಾಕ್ಟರ್ಗೆ ಕನೆಕ್ಟ್ ಆಗಿದೆ. ಸ್ನೇಹಿತರೆ ಯಾವಾಗ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ ಆಗ ಇದೇ 3-phase ಸಪ್ಲೈ ನಮ್ಮ ಈ ಓವರ್ಲೋಡ್ ರಿಲೆಯ T1, T2, T3 ಅಲ್ಲಿ ನಮಗೆ ಸಿಗುತ್ತೆ. ನಾವು ಈ ಓವರ್ಲೋಡ್ ರಿಲೆಯ ಈ ಮೂರು ಟರ್ಮಿನಲ್ಸಿಂದ ಮೂರು ವೈರನ್ನು ತಗೊಂಡು ನಾವು ಈ ಪ್ರಿವೆಂಟರ್ಗೆ ಕನೆಕ್ಟ್ ಮಾಡಿದ್ದೀವಿ. ಅದರಿಂದ ಪ್ರಿವೆಂಟರ್ಗೆ ಇನ್ಪುಟ್ ಆಗಿ 3-phase ಸಪ್ಲೈ ಸಿಗುತ್ತೆ. ನಂತರ ಇದೇ 3-phase ಸಪ್ಲೈ ಪ್ರಿವೆಂಟರ್ನಿಂದ ಔಟ್ಪುಟ್ ಆಗಿ ಅದರ ಔಟ್ಪುಟ್ ಟರ್ಮಿನಲಲ್ಲಿ ಅಂದರೆ M1, M2, M3 ಅಲ್ಲಿ ನಮಗೆ ಸಿಗುತ್ತೆ. M1, M2, M3 ನಾವು ಮೋಟರನ್ನು ಕನೆಕ್ಟ್ ಮಾಡಿದ್ದೀವಿ. ಅದರಿಂದ ಮೋಟರ್ ಅನ್ನೋದು ರನ್ ಆಗುತ್ತೆ. ಮೋಟರ್ ರನ್ ಆಗ್ತಾ ಇದ್ದಾಗ ಮೋಟರ್ ಎಷ್ಟು ಕರೆಂಟ್ ತಗೋತಾ ಇದೆ ಅನ್ನೋದು ಈ ಆಂಪಿಯರ್ ಮೀಟರ್ನಲ್ಲಿ ಶೋ ಆಗುತ್ತೆ. ಸ್ನೇಹಿತರೆ ಈ ರೀತಿ ಕಾಂಟ್ಯಾಕ್ಟರ್ ಆನ್ ಆಗಿ ಮೋಟರ್ ಆನ್ ಆಗೋದಕ್ಕೆ ನಾವು ಈ ಕಾಂಟ್ಯಾಕ್ಟರ್ನ ಕಾಯಿಲ್ಗೆ ನಾವು ಎಲೆಕ್ಟ್ರಿಕಲ್ ಸಪ್ಲೈನ ಕೊಡಬೇಕಾಗುತ್ತೆ. ಅದನ್ನು ನಾವು ಯಾವ ರೀತಿ ಕೊಟ್ಟಿದ್ದೀವಿ ಅಂತಂದರೆ ನಮ್ಮ ಈ ಕಾಂಟ್ಯಾಕ್ಟರ್ನ L1 ಟರ್ಮಿನಲ್ಲಿಂದ ಒಂದು ವೈರನ್ನು ಒಂದು ರೆಡ್ ಫೇಸನ್ನು ತಗೊಂಡು ನಮ್ಮ ಈ ಸ್ಟಾಪ್ ಪುಷ್ ಬಟನ್ಗೆ
ಹಾಗೆ ಅದನ್ನು ಕನೆಕ್ಟ್ ಮಾಡಿದ್ದೀವಿ. ಸ್ನೇಹಿತರೆ ಈಗ ನಾವು ಸ್ಟಾಪ್ ಪುಷ್ ಬಟನ್ ಅನ್ನು ಪ್ರೆಸ್ ಮಾಡಿಲ್ಲ, ಅದರಿಂದ ಇದರ ಇನ್ಕಮಿಂಗ್ ಟರ್ಮಿನಲ್ ಮತ್ತು ಔಟ್ ಗೋಯಿಂಗ್ ಟರ್ಮಿನಲ್ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಅದರಿಂದ ಈ ಕಡೆಯಿಂದ ಈ ಕಡೆಗೆ ಫೇಸ್ ಸಪ್ಲೈ ರೀಚ್ ಆಗುತ್ತೆ. ಅದೇನಾಗುತ್ತೆ, ನಮ್ಮ ಸ್ಟಾರ್ಟ್ ಪುಷ್ ಬಟನ್ನ ಒಂದು ಟರ್ಮಿನಲ್ ಅನ್ನು ಅದು ತಲುಪುತ್ತೆ. ಸ್ನೇಹಿತರೆ ಇಲ್ಲಿ ನಾವು ಸ್ಟಾರ್ಟ್ ಪುಷ್ ಬಟನ್ ನಾವು ಪ್ರೆಸ್ ಮಾಡಿಲ್ಲ, ಪ್ರೆಸ್ ಮಾಡಿಲ್ಲದೆ ಇರೋದ್ರಿಂದ ಈ ಕಡೆಯಿಂದ ಈ ಕಡೆಗೆ ಫೇಸ್ ಸಪ್ಲೈ ರೀಚ್ ಆಗ್ತಿರೋದಿಲ್ಲ. ನಾವು ಇದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಈ ಕಡೆಯಿಂದ ಈ ಕಡೆಗೆ ಫೇಸ್ ಸಪ್ಲೈ ರೀಚ್ ಆಗುತ್ತೆ. ಅದು ನಮ್ಮ ಈ ಓವರ್ ಲೋಡ್ ರಿಲೇ 96 ನಂಬರ್ ಟರ್ಮಿನಲ್ನ ಅದು ತಲುಪುತ್ತೆ. ಸ್ನೇಹಿತರೆ ಇಲ್ಲಿ ನಮ್ಮ ಓವರ್ ಲೋಡ್ ರಿಲೇ ಟ್ರಿಪ್ ಆಗಿಲ್ಲ, ಅದರಿಂದ 96 ಇಂದ 95 ಇದೇ ಫೇಸ್ ಸಪ್ಲೈ ರೀಚ್ ಆಗುತ್ತೆ. ನಾವು ಈ 95 ಟರ್ಮಿನಲ್ನಿಂದ ಒಂದು ವೈರನ್ನು ತಗೊಂಡು ನಮ್ಮ ಈ ಕಾಂಟ್ಯಾಕ್ಟರ್ನ ಕಾಯಿಲ್ನ A1ಗೆ ಅದನ್ನು ಕನೆಕ್ಟ್ ಮಾಡಿದ್ದೀವಿ, ಮತ್ತು ಕಾಂಟ್ಯಾಕ್ಟರ್ ಕಾಯಿಲ್ನ A2ಗೆ ನಾವು ಡೈರೆಕ್ಟ್ ಆಗಿ ಬ್ಲೂ ಫೇಸನ್ನು ಕನೆಕ್ಟ್ ಮಾಡಿದ್ದೀವಿ. ಅದರಿಂದ ಕಾಂಟ್ಯಾಕ್ಟರ್ನ ಕಾಯಿಲ್ಗೆ ಫೇಸ್ ಸಪ್ಲೈ ಸಿಗುತ್ತೆ, ಆಗ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ. ಕಾಂಟ್ಯಾಕ್ಟರ್ ಆನ್ ಆಗೋದ್ರಿಂದ ಏನಾಗುತ್ತೆ, ಇದರ ಇನ್ಪುಟ್ಟಲ್ಲಿರೋ 3 ಫೇಸ್ ಸಪ್ಲೈ ಇದರ ಔಟ್ಪುಟ್ಗೆ ರೀಚ್ ಆಗುತ್ತೆ, ನಂತರ ಅದು ಪ್ರಿವೆಂಟರ್ನ ಇನ್ಪುಟ್ ಟರ್ಮಿನಲ್ನ ತಲುಪುತ್ತೆ. ಈಗ ನಮ್ಮ ಪ್ರಿವೆಂಟರ್ ಈ 3 ಫೇಸ್ ಸಪ್ಲೈನ ಸರಿಯಾಗಿ ಚೆಕ್ ಮಾಡುತ್ತೆ, ಚೆಕ್ ಮಾಡಿ ಈ C1 ಮತ್ತು C2 ಅನ್ನು ಸ್ವಿಚ್ ಮಾಡಿರುತ್ತೆ. ಈಗ ನಾವು ಈ ಆನ್ ಬಟನ್ ಅನ್ನು ಬಿಟ್ಟಾಗಲೂ ಕೂಡ ಕಾಂಟ್ಯಾಕ್ಟರ್ ಆನ್ ಆಗಿರುತ್ತೆ. ಏಕೆಂತಂದ್ರೆ ನಾವು ಇದಕ್ಕೆ ಹೋಲ್ಡಿಂಗ್ ವೈರಿಂಗ್ ಅನ್ನು ಮಾಡಿದ್ದೀವಿ. ಅಂತಂದ್ರೆ ಯಾವಾಗ ನಾವು ಈ ಸ್ಟಾರ್ಟ್ ಪುಷ್ ಬಟನ್ ಅನ್ನು ಪ್ರೆಸ್ ಮಾಡಿದ್ವು, ಆಗ ಈ ಸ್ಟಾರ್ಟ್ ಪುಷ್ ಬಟನ್ನ ಇನ್ಕಮಿಂಗ್ ಇಂದ ಬರೋ ಫೇಸ್ ಸಪ್ಲೈ ಈ ಕಾಂಟ್ಯಾಕ್ಟರ್ನ NO ಟರ್ಮಿನಲ್ಗಳಿಂದ ಮತ್ತೆ ಪ್ರಿವೆಂಟರ್ನ C1 ಮತ್ತು C2 ಟರ್ಮಿನಲ್ಗಳಿಂದ ಪಾಸ್ ಆಗಿ ಈ ರಿಲೇಯ 96 ನಂಬರ್ ಟರ್ಮಿನಲ್ ಅನ್ನು ಅದು ತಲುಪ್ತಿರುತ್ತೆ. ಈಗ ನಾವು ಈ ಆನ್ ಬಟನ್ ಅನ್ನು ಬಿಟ್ಟಾಗಲೂ ಕೂಡ ಈ ರೀತಿ ಈ ಮೂಲಕನೇ ಫೇಸ್ ಸಪ್ಲೈ ಈ 96 ನಂಬರ್ ಟರ್ಮಿನಲ್ಗೆ ಅಂದರೆ ಕಾಂಟ್ಯಾಕ್ಟರ್ ಕಾಯಿಲ್ಗೆ ಸಿಗ್ತಾ ಇರುತ್ತೆ, ಅದರಿಂದ ಕಾಂಟ್ಯಾಕ್ಟರ್ ಆನ್ ಆಗಿರುತ್ತೆ. ಇನ್ನು ಈ ಓವರ್ ಲೋಡ್ ರಿಲೇ ಹೇಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಂದರೆ, ಮೋಟರ್ ಏನಾದರೂ ಓವರ್ ಲೋಡ್ ಆಗಿ ಈ ಓವರ್ ಲೋಡ್ ರಿಲೇ ಟ್ರಿಪ್ ಆದಾಗ ಈ 95 ಟರ್ಮಿನಲ್ 96 ಟರ್ಮಿನಲ್ ಕಾಂಟ್ಯಾಕ್ಟು ಕಟ್ಟಾಗುತ್ತೆ. ಆಗ 96 ಇಂದ 95 ಹೋಗೋ ಫೇಸ್ ಸಪ್ಲೈ ನಿಂತೋಗುತ್ತೆ, ಅದರಿಂದ ಕಾಂಟ್ಯಾಕ್ಟರ್ ಕಾಯಿಲ್ಗೆ ಫೇಸ್ ಸಪ್ಲೈ ಸಿಗೋದಿಲ್ಲ, ಅದರಿಂದ ಕಾಂಟ್ಯಾಕ್ಟರ್ ಆಫ್ ಆಗೋಗುತ್ತೆ. ಈ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಸ್ನೇಹಿತರೆ ಈಗ ನಾವು ಈ ಸ್ಟಾಪ್ ಪುಷ್ ಬಟನ್ ಅನ್ನು ಪ್ರೆಸ್ ಮಾಡಿದಾಗ ಕಾಂಟ್ಯಾಕ್ಟರ್ನ ಕಾಯಿಲ್ಗೆ ಎಲ್ಲ ಕಡೆಯಿಂದ ಹೋಗೋ ಫೇಸ್ ಸಪ್ಲೈ ನಿಂತೋಗುತ್ತೆ, ಅದರಿಂದ ಕಾಂಟ್ಯಾಕ್ಟರ್ ಆಫ್ ಆಗೋಗುತ್ತೆ. ಸ್ನೇಹಿತರೆ ಈ ರೀತಿ ಕೆಲಸ ಮಾಡುತ್ತೆ. ಸ್ನೇಹಿತರೆ ಇನ್ನು ನೆಕ್ಸ್ಟ್ ಆಟೋ ಸ್ಟಾರ್ಟ್ ಯೂನಿಟ್. ಆಟೋ ಸ್ಟಾರ್ಟ್ ಯೂನಿಟ್ನ RYB ಟರ್ಮಿನಲ್ಗೆ ನಾವು ಇಲ್ಲಿ ಏನು ಮಾಡಿದ್ದೀವಿ, RYB 3 ಫೇಸ್ ಸಪ್ಲೈನ ಕನೆಕ್ಟ್ ಮಾಡಿದ್ದೀವಿ, ಮತ್ತು S1 ಮತ್ತು S2 ಆನ್ ಬಟನ್ಗೆ ಪ್ಯಾರಲಲ್ ಆಗಿ ಅಂದರೆ ಆನ್ ಬಟನ್ನ ಇನ್ಪುಟ್ಗೆ ಮತ್ತು ಔಟ್ಪುಟ್ಗೆ ಕನೆಕ್ಟ್ ಮಾಡಿದ್ದೀವಿ. ನಾವು ಈಗ ಆಟೋ ಸ್ಟಾರ್ಟ್ ಯೂನಿಟ್ನ ಆಟೋ ಮೋಡ್ಗೆ ಇಟ್ಟಾಗ ನಮ್ಮ ಈ ಆಟೋ ಸ್ಟಾರ್ಟ್ ಯೂನಿಟ್ ಮೊದಲನೇದಾಗಿ 3 ಫೇಸ್ ಸಪ್ಲೈ ಸರಿಯಾಗಿ ಬರ್ತಾ ಇದೆಯಾ ಅಲ್ವಾ ಅಂತ ಈ ಸೀಕ್ವೆನ್ಸ್ ಅನ್ನು ಇದು ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಈ S1 ಮತ್ತು S2 ಅಂದರೆ ಆನ್ ಬಟನ್ ಅನ್ನು ಇದು ಸ್ವಿಚ್ ಮಾಡುತ್ತೆ. ಸ್ವಿಚ್ ಮಾಡಿದಾಗ ಏನಾಗುತ್ತೆ, ನಮ್ಮ ಈ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ ಅಂದರೆ ಮೋಟರ್ ಆನ್ ಆಗುತ್ತೆ. ಈ ರೀತಿ ಕೆಲಸ ಮಾಡುತ್ತೆ. ಸ್ನೇಹಿತರೆ ನೆಕ್ಸ್ಟ್ RYB ಇಂಡಿಕೇಟರ್ಗಳು. ಸ್ನೇಹಿತರೆ RYB ಇಂಡಿಕೇಟರ್ಗಳಿಗೆ ನಾವೇನು ಮಾಡಿದ್ದೀವಿ, ಫ್ಯೂಸ್ನಿಂದ 3 ಫೇಸನ್ನು ತಗೊಂಬಂದು ಕನೆಕ್ಟ್ ಮಾಡಿದ್ದೀವಿ, ಮತ್ತು ಈ 3 ಇಂಡಿಕೇಟರ್ಗಳ ಉಳಿದ 3 ಟರ್ಮಿನಲ್ಸನ್ನು ಈ ರೀತಿ ಇಂಟರ್ ಕನೆಕ್ಷನ್ ಮಾಡಿದ್ದೀವಿ ಅಂದರೆ ಸ್ಟಾರ್ ಕನೆಕ್ಷನ್ ಅನ್ನು ಮಾಡಿದ್ದೀವಿ. ಅದರಿಂದ ಸ್ಟಾರ್ಟರ್ಗೆ 3 ಫೇಸ್ ಸಪ್ಲೈ ಬರ್ತಾ ಇದ್ದಂತೆ ಈ 3 ಇಂಡಿಕೇಟರ್ಗಳು ಆನ್ ಆಗುತ್ತೆ. ಈ ರೀತಿಯು ಕೆಲಸ ಮಾಡುತ್ತೆ. ಸ್ನೇಹಿತರೆ ಇನ್ನು ವೋಲ್ಟೇಜ್ ಮೀಟರ್ನ ಕನೆಕ್ಷನ್ನು. ಸ್ನೇಹಿತರೆ ಇಲ್ಲಿ ನಾವು ವೋಲ್ಟೇಜ್ ಮೀಟರ್ಗೆ ಏನು ಮಾಡಿದ್ದೀವಿ, ಈ ವೋಲ್ಟೇಜ್ ಬಟನ್ನ ಮೂಲಕ ನಾವು ಕನೆಕ್ಷನ್ ಅನ್ನು ಕೊಟ್ಟಿದ್ದೀವಿ. ಅಂದರೆ ನಮ್ಮ ಈ ವೋಲ್ಟೇಜ್ ಬಟನ್ RY ಟರ್ಮಿನಲ್ಗೆ ರೆಡ್ ಫೇಸನ್ನು ಕನೆಕ್ಟ್ ಮಾಡಿದ್ದೀವಿ, YB ಟರ್ಮಿನಲ್ಗೆ ಬ್ಲೂ ಫೇಸನ್ನು ಕನೆಕ್ಟ್ ಮಾಡಿದ್ದೀವಿ, ಮತ್ತು ಇದರ ಕಾಮನ್ ಟರ್ಮಿನಲ್ನಿಂದ ಒಂದು ವೈರನ್ನು ತಗೊಂಡು ಈ ವೋಲ್ಟೇಜ್ ಮೀಟರ್ನ ಒಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀವಿ. ನಂತರ ವೋಲ್ಟೇಜ್ ಮೀಟರ್ನ ಇನ್ನೊಂದು ಟರ್ಮಿನಲ್ಗೆ ಯೆಲ್ಲೋ ಫೇಸನ್ನು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದ್ದೀವಿ. ಅದರಿಂದ ಈ ವೋಲ್ಟೇಜ್ ಮೀಟರ್ಗೆ ಯೆಲ್ಲೋ ಫೇಸು ಡೈರೆಕ್ಟ್ ಆಗಿ ಸಿಗ್ತಾ ಇರುತ್ತೆ. ಈಗ ನಾನು ಈ ವೋಲ್ಟೇಜ್ ಬಟನ್ನ RY ಕಡೆ ಪ್ರೆಸ್ ಮಾಡಿದಾಗ ರೆಡ್ ಫೇಸ್ ಈ ಕಾಮನ್ ಟರ್ಮಿನಲ್ಗೆ ರೀಚ್ ಆಗಿ ನಮ್ಮ ವೋಲ್ಟೇಜ್ ಮೀಟರ್ನ ತಲುಪುತ್ತೆ. ಹಾಗೆ ಈ ವೋಲ್ಟೇಜ್ ಮೀಟರ್ನಲ್ಲಿ ರೆಡ್ ಫೇಸ್ ಮತ್ತು ಯೆಲ್ಲೋ ಫೇಸ್ನ ನಡುವಿನ ವೋಲ್ಟೇಜ್ ಇಲ್ಲಿ ಶೋ ಆಗುತ್ತೆ. ಇದೇ ರೀತಿ ಈ ಬಟನ್ ಅನ್ನು ನಾನು YB ಕಡೆ ಪ್ರೆಸ್ ಮಾಡಿದಾಗ ಈ ಬ್ಲೂ ಫೇಸು ಕಾಮನ್ ಟರ್ಮಿನಲ್ಗೆ ರೀಚ್ ಆಗಿ ನಮ್ಮ ಈ ವೋಲ್ಟೇಜ್ ಮೀಟರ್ನ ಒಂದು ಟರ್ಮಿನಲ್ ಅನ್ನು ತಲುಪುತ್ತೆ. ಆಗ ಬ್ಲೂ ಫೇಸ್ ಮತ್ತು ಯೆಲ್ಲೋ ಫೇಸ್ನ ನಡುವಿನ ವೋಲ್ಟೇಜು ಈ ಮೀಟರ್ನಲ್ಲಿ ಶೋ ಆಗುತ್ತೆ. ಸ್ನೇಹಿತರೆ ಈ ರೀತಿ ಇದು ವರ್ಕ್ ಆಗುತ್ತೆ. ಸ್ನೇಹಿತರೆ ನೀವು ಇಷ್ಟೆಲ್ಲ ವೈರಿಂಗ್ ಅನ್ನು ಮಾಡಿ ನೀವು ಮೋಟರ್ ಅನ್ನು ಕನೆಕ್ಟ್ ಮಾಡದೆ ನೀವು ಸ್ಟಾರ್ಟರ್ನ ಆನ್ ಮಾಡೋಕೆ ಹೋದ್ರೆ ಸ್ಟಾರ್ಟರ್ ಆನ್ ಆಗಲ್ಲ, ಅಂದರೆ ಅದನ್ನು ಸರಿಯಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ, ಆಗ ಮಾತ್ರ ಈ ಸ್ಟಾರ್ಟರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟರ್ನ ಪೂರ್ತಿ ವೈರಿಂಗ್ ಅನ್ನು ತಿಳಿಸುವ ಪ್ರಯತ್ನ ಆಗಿತ್ತು. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಲಹೆಗಳನ್ನು ಕಮೆಂಟ್ ಮಾಡಿ, ಮತ್ತು ಇದೇ ರೀತಿ ಎಲೆಕ್ಟ್ರಿಕಲ್ ವಿಡಿಯೋಸ್ಗೆ ನಮ್ಮ ಚಾನಲ್ ಅನ್ನು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಇವತ್ತಿಗೆ ಇಷ್ಟೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.